ಧ್ರುವ ಅವರು ಒಂದು ಶರ್ಟ್ ಅನ್ನ ಹಾಕಿರ್ತಾರೆ, ಅದ್ರ ಮೇಲೆ DS ಬಾಸ್ ಅಂತ ಇರುತ್ತೆ. ಬಹುಶಃ ನೀವೇ ಡಿಸೈನ್ ಮಾಡಿರೋದು ಅದು ಕೂಡ. 3 ಇಯರ್ಸ್ ಬ್ಯಾಕ್ ಆದ್ರೆ ಧ್ರುವ ಸರ್ ಪರಿಚಯ ಇರಲಿಲ್ಲ ನಮ್ದು. ರಾಬರ್ಟ್ ಅಂತ ಸಿನಿಮಾ ದರ್ಶನ್ ಸರ್ ಪರಿಚಯ ಇತ್ತು. ರಾಬರ್ಟ್ ಆದ್ಮೇಲೆ ನೆಕ್ಸ್ಟ್ ಕಾಟೈರಾ ನನ್ನ ಸೆಕೆಂಡ್ ಸಿನಿಮಾ ದರ್ಶನ್ ಸರ್. ಈಗ ದರ್ಶನ್ ಸರ್ ಮೋರ್ ಸೀನಿಯರ್, ಒಂದು ಅವ್ರು ಏನಾದ್ರು ಒಂದು ಫೀಡ್ಬ್ಯಾಕ್ ಕೊಟ್ಟರೆ ನಾವು ವಿ ಕಾಂಟ್ ಜಸ್ಟ್ ಹಿಂಗಲ್ಲ ಸರ್ ಹಂಗಲ್ಲ ಅಂತ ಹೇಳೋಕ್ಕಾಗಲ್ಲ. ನಾವು ಧ್ರುವ ಸರ್ ಹತ್ರ ಮಾತಾಡಿದಾಗ ಮೋರ್ ಆನ್ ಅ ಫ್ರೆಂಡ್ಲಿ ಲೆವೆಲ್ ಆಗಿರುತ್ತೆ, ಒಂದು ಫ್ರೆಂಡ್ಲಿ ಪಾಯಿಂಟ್ ಅಲ್ಲಿ ಇದ್ದಾಗ ಅದೊಂದು DS ಧ್ರುವ ಸರ್ ಜ ಬಾಸ್ ಅಂದರೆ ಇಟ್ ವಾಸ್ ಸಮಥಿಂಗ್ ವಿಚ್ ನಾನೇ ಮಾಡಿದ್ದು. ಇದು ಈ ಥರ ಟ್ರೋಲ್ ಆಗುತ್ತೆ, ಫ್ಯಾನ್ಸ್ ಆಫ್ ಬೋತ್ ಧ್ರುವ ಸರ್ ಆ್ಯಂಡ್ ದರ್ಶನ್ ಸರ್ ಅವ್ರು ಇದನ್ನ ಇದು ಮಾಡ್ತಾರೆ ಅಂದಾಗ ನಮಗೆ ಒಂದ್ಸರಿ ಅನ್ಸುತ್ತೆ ಮೇ ಬಿ ತುಂಬ ಹುಷಾರಾಗಿ ಮಾಡ್ಬೇಕು, ಇದು ನನ್ನಿಂದಾನೇ ತಪ್ಪಾಗಿರೋದು. ಸೊ ಪ್ಲೀಸ್ ಏನಾರ ಈ ಥರದ್ದಿತ್ತು ಅಂದರೆ ದಯವಿಟ್ಟು ಕ್ಷಮಿಸ್ಬೇಕು. ನಾವು ಯಾವಾಗ ದರ್ಶನ್ ಸರ್ ಹತ್ರ ವರ್ಕ್ ಮಾಡಬೇಕಾದಾಗ್ಲೂ ವೆರಿ ಪ್ರೊಫೆಷ್ನಲ್ ಆಗಿ ಆ ಸಿನಿಮಾ ಅಷ್ಟೇ ಮಾತಾಡ್ತಾರೆ, ಬಿಟ್ಟರೆ ಬೇರೆ ಅವ್ರ ಬಗ್ಗೆ ಯಾರು ಮಾತಾಡ. ಸೇಮ್ ಥಿಂಗ್ ಧ್ರುವ ಸರ್ ಅವರು ಫ್ಯಾನ್ ಆಗಿರೋ ದರ್ಶನ್ ಸರ್ ಅವರು ನೋಡಿದಾಗ ಎಲ್ಲರೂ ಚೆನ್ನಾಗಿದ್ದಾರೆ, ಇಲ್ಲಿ ಯಾಕೆ ಫೈಟ್ ನಡೆಯುತ್ತೆ ಅನ್ನೋದು ಒಂದು ಚಿಕ್ಕ ಬೇಜಾರು. ಅವರೆಲ್ಲರೂ ಕೂಡ ಚೆನ್ನಾಗಿದ್ದಾರೆ, ಬಟ್ ಹೊರಗಡೆ ಇರುವಂತವರು ಕಿತ್ತಾಡ್ತಾರೆ ಅಂತ ಹೇಳ್ಬಿಟ್ಟು. ಯಾರು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅಂತೇನಿಲ್ಲ, ಬಟ್ ಪರ್ಸನಲಿ ಯಾರು ಯಾರ ಬಗ್ಗೆನೂ ಏನು ಮಾತಾಡಲ್ಲ, ಎಲ್ಲಾನು ಅವ್ರ ಕೆಲಸ ನಾವು ಕನ್ನಡ ಸಿನಿಮಾಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೇ ಯೋಚನೆ. ಆಡಿಯನ್ಸ್ ಯಾಕೆ ಅನ್ನೋದು ಒಂದು ಚಿಕ್ಕ ಒಂದು ನನಗೂ ಒಂದು ಪ್ರಶ್ನೆ ಇರುತ್ತೆ. ಬಟ್ ಅಗೇನ್ ಏನ್ ಅವರು ಹೇಳಬೇಕು ಹೇಳಬಾರ್ದು ಅಂತ ದೇ ಆರ್ ದಿ ಡಿಸೈಡರ್ಸ್. ಹಾಯ್ ಹಲೋ ಕನ್ನಡ ಅಪ್ಪುಚನ್ನ, ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ಯೂಶ್ವಲಿ ಇಂಟರ್ವ್ಯೂಸ್ ಅಂತ ಮಾಡಿದಾಗ ನನ್ನ ಮುಂದೆ ಯಾರೋ ಗೆಸ್ಟ್ ಇರ್ತಾರೆ, ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ಕೋತೀನಿ. ಆದರೆ ಇವತ್ತು ಡಿಫ್ರೆಂಟ್ ಆಗಿ ನನ್ನ ಹಿಂದೆ ಇರುವಂಥ ಈ ಫ್ರೇಮನ್ನು ನೋಡಿ, ಅದಾದ ಮೇಲೆ ನಾನು ಈ ಫ್ರೇಮ್ ಹಿಂದೆ ಇರುವಂಥ ಒಬ್ಬ ವಿಶೇಷವಾದ ವ್ಯಕ್ತಿನ ವೆಲ್ಕಮ್ ಮಾಡ್ಕೋತೀನಿ. ಎಸ್, ನಿಮ್ಗೆ ನೋಡ್ತಾ ಇರ್ಬೋದು ಸಾಕಷ್ಟು ಸಿನಿಮಾಗಳ ಫ್ರೇಮ್ ಇದು. ಯಾಕಪ್ಪ ಅಂತ ಹೇಳಿದ್ರೆ, ಈ ಹಿಂದೆ ಒಂದು 5 ತಿಂಗಳ ಹಿಂದೆ ಒಂದು ಕಿಂಗ್ಸ್ ಆ್ಯಂಡ್ ಕ್ರೌನ್ಸ್ ಅಂತ ಹೇಳಿ ಒಂದು ಅಂಗಡಿ ಲಾಂಚ್ ಆಯಿತು. ಆದಾಗ ಎಲ್ಲರೂ ಕೂಡ ವಿಶೇಷವಾಗಿತ್ತು ಯಾರಿಬ್ರು ಅಂತ ಹೇಳಿ. ಅದಾದ ಮೇಲೆ ಗೊತ್ತಾಯಿತು ಇಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದಂಥವ್ರು ಇವರು, ಕಾಸ್ಟ್ಯೂಮ್ ಡಿಸೈನನ್ನು ಮಾಡಿದಂಥವ್ರು ಚೇತನ್ ಅವರು ಅಂತ ಹೇಳಿ. ಸೊ ಇವತ್ತು ಅವನ್ನ ನಾನು ಹುಡ್ಕೊಂಬಂದಿದ್ದೀನಿ. ಕಾರಣ ಏನಂತಂದರೆ, ಈಗ ಆಲ್ಮೋಸ್ಟ್ ಲೈನಪ್ಸ್ ಇರುವಂಥ ಸಿನಿಮಾಗಳಲ್ಲೆಲ್ಲವೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಜೊತೆಗೆ ವಿಶೇಷವಾಗಿ ಇದು ಮಾರ್ಟಿನ್ ಸಿರೀಸ್ ಆಗಿರೋದ್ರಿಂದ ಮಾರ್ಟಿನ್ ಸಿನಿಮಾಗೆ ಅಷ್ಟು ಜನಕ್ಕೆ ಕಾಸ್ಟ್ಯೂಮ್ ಡಿಸೈನ್ ಅನ್ನ ಮಾಡಿದಂಥವ್ರು ಚೇತನ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಆಕ್ಚುಲಿ ನಾನು ಸ್ಟಾರ್ಟಿಂಗ್ ಈ ಹಿಂದೆ 5 ತಿಂಗಳ ಹಿಂದೆ ಬಂದಾಗ ಕೂಡ ಇದೇ ಮಾತನ್ನ ಹೇಳಿದೆ, ಅಂದ್ರೆ ಡಿಫ್ರೆಂಟ್ ವರ್ಲ್ಡ್ ಅಂತ ಕಾಣುತ್ತೆ ಇದು. ಯಾಕಂದ್ರೆ ಇಷ್ಟು ಸಿನಿಮಾಗಳಿಗೆ ಶಾರ್ಟ್ ಟೈಮಲ್ಲಿ ಅಷ್ಟು ರೀಚ್ ಆಗೋದಿರ್ಬೋದು, ಅಥವಾ ಹಿಂದಿನ ಸಿನಿಮಾಗೆ ನೆಕ್ಸ್ಟ್ ಸಿನಿಮಾಗೆ ಇವ್ರು ನನಗೆ ಬೇಕು ಅಂತ ಹೇಳಿ ಕಾಸ್ಟ್ಯೂಮ್ ಡಿಸೈನರ್ ಇವರೇ ಆಗಬೇಕು ಅಂತ ಹೇಳಿ ಅವ್ರು ಕರೆಯೋದಿರ್ಬೋದು, ಇದೆಲ್ಲವೂ ಕೂಡ ನಿಜವಾಗ್ಲೂ ಖುಷಿಯಾಗುವಂಥ ವಿಚಾರ. ಸೊ ಇವತ್ತು ಕಿಂಗ್ಸ್ ಆ್ಯಂಡ್ ಕ್ರೋನ್ಸ್ ಹೇಗಿದೆ, ಹೇಗೆ ನಡೀತಿದೆ ನೋಡಿ. ಇದು ಇದಾಗೆ ಹೇಳ್ದಂಗೆ ಕಿಂಗ್ಸ್ ಆ್ಯಂಡ್ ಕ್ರೋನ್ಸ್ ಇದು ತುಂಬ ಅಂದರೆ ಒಂದು 10-15 ವರ್ಷದ ಕನಸು, ಅದು ನನಸಾದಾಗ ಒಂದು ಖುಷಿಯಾಗೇ ಆಗುತ್ತೆ. ನೀವು ಇಲ್ಲೇನು ನೋಡ್ಬೋದು, ಇದೆಲ್ಲನೂ ಕಿಂಗ್ಸ್ ಆ್ಯಂಡ್ ಕ್ರೋನ್ಸ್ ಆಗುವ ಮುಂಚೆ ಕಂಪ್ಲೀಟ್ 15-20 ವರ್ಷದ ಸತತವಾದ ವರ್ಕ್. ನನ್ನ ಫಸ್ಟ್ ಸಿನಿಮಾ ನೀವು ನೋಡಿದ್ರೆ ಸೂಪರ್ ಅಂತ ಉಪೇಂದ್ರ ಸರ್ ಅವ್ರದ್ದು, ಈಗ ನಮಗೆ ಈಗ ರೀಸೆಂಟ್ಲಿ ರಿಲೀಸ್ ಆಗ್ತಾ ಇರೋದು ಇವಾಗ ಮಾರ್ಟಿನ್ ಅಂತ. ಸೊ ಸತತವಾಗಿ ಒಂದು 40-45 ಸಿನಿಮಾ ತನಕ ಮಾಡಿದ್ದೀನಿ. ಸೊ ಇನ್ನು ಮುಂದಕ್ಕೆ ಎಷ್ಟು ಪ್ರಯತ್ನ ಎಷ್ಟು ಆಪರ್ಚುನಿಟಿ ಸಿಗುತ್ತೋ ಅಷ್ಟಕ್ಕೆ ನಾವು ತಯಾರಾಗಿದ್ದೀವಿ. ಕರೆಕ್ಟ್. ನಾನಿವತ್ತು ಜಾಸ್ತಿ ಮಾತನಾಡಿಸೋದಿದೆ ನಿಮ್ಮನ್ನ, ಬಟ್ ಅದಕ್ಕಿಂತ ಮುಂಚೆ ಮಾರ್ಟಿನ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮಾತನಾಡ್ತಾ ಹೋಗೋಣ. ಇದೇ ಕಿಂಗ್ಸ್ ಆ್ಯಂಡ್ ಕ್ರೋನ್ಸ್ ಲಾಂಚ್ ಆದಾಗ ಧ್ರುವ ಅವರು ಬಂದಿದ್ರು, ಅವ್ರ ಸಿಗ್ನೇಚರ್ ಕೂಡ ಅಲ್ಲಿದೆ. ಸೊ ಬಂದು ಇದನ್ನು ಲಾಂಚ್ ಮಾಡಿ ಕೊಟ್ಟು ಹೋದರು, ಹೇಗೆ ನಿಮಗೂ ಅವ್ರಿಗೂ ಕನೆಕ್ಷನ್ ಹೇಗೆ ಅಂತ? ಅದು ವೆರಿ ವಿಯರ್ಡ್ ಅಂದರೆ, ಇವಾಗ ನೋಡಿ ಕೆಲವೊಂದು ಸರಿ ನಾವು ಪ್ರಯತ್ನ ಪಡ್ತೀವಿ ಇವ್ರನ್ನ ಹೋಗಿ ಭೇಟಿ ಮಾಡಬೇಕು, ನಮ್ಮ ಕೆಲಸನ ಅವ್ರಿಗೆ ತೋರಿಸ್ಕೋಬೇಕು ಅನ್ನೋದು. ಇದೇ ಥರ ಇದ್ದಾಗ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಇದಕ್ಕೆ ಹಿಂದೆ ಸಿನಿಮಾ ಅಂದರೆ ಧ್ರುವ ಸರ್ ಅವ್ರಿಗೆ ಹಿಂದಿನ ಸಿನಿಮಾಲಿ ಒಂದು ಪೊಗರು ಅನ್ನೋ ಸಿನಿಮಾಲಿ ನಮಗೆ ಒಂದು ಕಾಲ್ ಬಂತು ಇದೇ ಥರ ರ್ಯಾಂಡಮಾಗಿ ಬಂತು. ಸೊ ಆ ಟೈಮಲ್ಲಿ ಈ ಥರ ಒಂದು ಸಾಂಗಿಗೆ ಕಾಸ್ಟ್ಯೂಮ್ ಇದೆ ಮಾಡಬೇಕು ನೀವು ಅಂತ, ಯಾವಾಗ ಬೇಕು ಅಂದರೆ ಇನ್ನೊಂದು 3 ದಿವಸ ಇದೆ ಅಂತಾರೆ. ಸೊ ಇಂಥ ಒಂದು ದೊಡ್ಡ ಕಲಾವಿದರಿಗೆ ನಾವು 3 ದಿವಸ ಪ್ರಿಪ್ರೇಷನ್ ಏನೂ ಇಲ್ದಿರ ಅಂತ ಅಷ್ಟು ಅಂದರೆ ಒಂದು ಆಪರ್ಚುನಿಟಿ ಖುಷಿ ಕೊಡುತ್ತೆ, ಬಟ್ ಆ ಟೈಮು ಕೂಡ ಇಂಪಾರ್ಟೆಂಟು. ಸೊ ಕಾರಣಾಂತರಗಳಿಂದ ನನಗಲ್ಲಿ ಮಾಡೋಕ್ಕಾಗಲಿಲ್ಲ ಅನ್ನೋ ಒಂದು ನೋವು ಇದೆ, ಬಟ್ ಅದು ನೋವು ಅಂತ ಅನ್ಬೇಕಾಗಿತ್ತು. ಬಟ್ ಅದಾದ ಮೇಲೆ ಮುಗಿದ ನಂತರ ಇಮಿಡಿಯೇಟ್ಲಿ ಬೇರೆ ಒಂದು ಆಪರ್ಚುನಿಟಿನ ಸಿಗುತ್ತಾ ಅಂತ ಒಂದು ಸತತವಾಗಿ ಒಂದು 6 ಮಂತ್ಸ್ ಟ್ರೈ ಮಾಡಿದೆ, ಬಟ್ ಏನೋ ಕಾರಣಗಳಿಂದ ಸಿಕ್ಕಲಿಲ್ಲ. ಬಟ್ ನೀವು ಹೇಳ್ದಂಗೆ ದೇವ್ರ ದಯೆ, ಪ್ರೊಡ್ಯೂಸರ್ ಸರ್ ಉದಯ್ ಮೆಹ್ತಾ ಸರ್ ಒಂದು ದಿವಸ ಅವರೇ ಪರಿಚಯ ಫೋನ್ ಮಾಡಿ ಈ ಥರ ಹಿಂಗಿದೆ ಅಂದಾಗ ನಾವು ಹುಡುಕ್ದಾಗ ಸಿಗದೆ ಇರೋದು ಅದಾಗೆ ಅದು ಬಂದಾಗ ನಾವು 2 ಕೈಯಿಂದ ತೊಗೊಳೋ ಅಂತ ಆಪರ್ಚುನಿಟಿ ಸಿಕ್ತು. ಸೊ ಅಲ್ಲಿಂದ ಜರ್ನಿ ನಾವೇನು ಇವಾಗ ಧ್ರುವ ಸರ್ ನಾವು ಮಾಡಿದ್ವಿ ಅದು ಖುಷಿ ಆಯಿತು. ಯಾಕಂದರೆ ಈಗ ನೀವು ಹೇಳ್ತಾ ಇರಿ ಸೂಪರ್ ಸ್ಟಾರ್ ಅಂತ, ಬಟ್ ನಮಗೆ ಸೂಪರ್ ಸ್ಟಾರ್ ಜೊತೆಗೆ ವೆರಿ ಸಿಂಪಲ್ ಹಂಬಲ್ ಡೌನ್ ಟು ಅರ್ತ್ ಆ್ಯಂಡ್ ನಮ್ಮ ಏನೋ ಒಂದು ಡಿಸ್ಕಷನ್ ಮಾಡೋದಕ್ಕೂ ಓಪನ್ ಮೈಂಡ್. ಅಂದರೆ
ಇದೆಲ್ಲ ಇದೆಲ್ಲ ಹಿಂಗೆ ಅಂದರೆ ಕೆಲವೊಂದು ಸರಿ ಇರುತ್ತೆ. ಇವಾಗ ನಾವು ದೊಡ್ಡ ಕಲಾವಿದರ ಹತ್ರ ಮಾತಾಡಿದಾಗ ನಾವೇನು ಹೇಳ್ತೀವಿ, ಅವ್ರು ಹೆಂಗೆ ತೊಗೊತಾರೆ, ರೆಸ್ಪೆಕ್ಟಿವ್ ಆಗುತ್ತೆ ಅಂದರೆ ಏನಾರೋ ಒಂದು ಮಿಸ್ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ ಅಂತ ಈ ಥರ ಎಲ್ಲ ಒಂದು ಚಿಕ್ಕ ಫಿಯರ್ ಇರುತ್ತೆ. ಆ ಥರ ಅಲ್ಲಿರಾ ಓಪನ್ ಮೈಂಡೆಡ್, ವೆರಿ ಎಕ್ಸ್ಪೆರಿಮೆಂಟಿವ್. ಈಗ ನಮಗೂ ಆ ಥರ ಆಪರ್ಚುನಿಟಿ ಸಿಕ್ಕಿದಾಗ ಖುಷಿ ಆಗುತ್ತೆ ಅಂದರೆ ಇನ್ನು ಮೋರ್ ಡಿಸೈನ್ಸ್. ಸೊ ಅದೇ ಥರ ಈ ಮಾರ್ಟಿನ್ ಅನ್ನೋ ಕ್ಯಾರೆಕ್ಟರ್ ನಾವು ಏನು ಮಾಡಿದ್ವಿ, ಕಂಪ್ಲೀಟ್ಲಿ ಔಟ್ ಆ್ಯಂಡ್ ಔಟ್ ಇನ್ ಎಕ್ಸ್ಪೆರಿಮೆಂಟಿವ್. ಆ್ಯಂಡ್ ಯಾವಾಗ್ಲೂ ನಾನು ಮಾಡಿಲ್ಲ, ಧ್ರುವ ಸರೂ ಆ ಥರದ್ದು ಹಾಕಿಲ್ಲ ಅನ್ನೋದು ನನ್ನೊಂದು ನಂಬಿಕೆ, ಅಥವಾ ಇಂಡಿಯನ್ ಸಿನಿಮಾಲಿ ಯಾರು ಆ ಥರ ಕಾಸ್ಟ್ಯೂಮ್ಗಳು ಹಾಕಿಲ್ಲ ಅನ್ನೋದು ನಂದೊಂದು ನಂಬಿಕೆ ಅಷ್ಟೆ. ಸಖತ್. ಈಗ ಪ್ರತಿ ಸಿನಿಮಾ ಆದಾಗಲೂ ಸರ್, ನಟರ್ ಇರ್ಬೋದು ನಟೀರ್ ಇರ್ಬೋದು, ಅಂದರೆ ಒಂದು ಕಾಸ್ಟ್ಯೂಮ್ ಅವ್ರು ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರಂದರೆ ಅದು ಟ್ರೆಂಡ್ ಆಗಿಬಿಡುತ್ತೆ. ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ ಕೂಡ ಇದೆ. ಸೊ ನೀವು ಮಾರ್ಟಿನ್ ಆಗಿರ್ಬೋದು ಅಥವಾ ಬೇರೆ ಸಿನಿಮಾಗಳಿಗಾಗಿರ್ಬೋದು, ಸ್ಟೈಲ್ ಅಂತ ಬಂದಾಗ, ಈ ಟ್ರೆಂಡ್ ಅಂತ ಬಂದಾಗ ಅದನ್ನು ನೀವು ಹೇಗೆ ಮ್ಯಾಚ್ ಮಾಡಿ ಕಾಸ್ಟ್ಯೂಮ್ ಡಿಸೈನನ್ನು ಮಾಡ್ತೀರಾ? ನೋಡಿ, ಫಸ್ಟು ಪ್ರತಿ ಸಿನಿಮಾಲಿ ಡೈರೆಕ್ಟರ್ ಕ್ಯಾಪ್ಟನ್ ಆಫ್ ದ ಶಿಪ್, ಅವ್ರು ಕೊಡೋಂಥ ಫೀಡ್ಬ್ಯಾಕ್ ಮೇಲೇ ನಾವೊಂದು ಒಂಚೂರು ಏನಾದ್ರು ವರ್ಕ್ ಮಾಡೋಕ್ಕಾಗತ್ತೆ. ಸೊ ಆ ಥರ ಇದ್ದಾಗ ಕೆಲವೊಂದು ಸರಿ ಕೆಲವೊಂದು ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟೇ. ಈಗ ನಾವು ದರ್ಶನ್ ಸರ್ದು ಕಾಟೇರ ಅಂತ ನಾವು ಮಾಡಿದಾಗ ಅದು ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟೇ, ಅದಕ್ಕೆ ಎಕ್ಸ್ಟ್ರಾ ಮಾಡಿದ್ರೆ ಅದು ಜಾಸ್ತಿ ಆಗುತ್ತೆ, ಪಾತ್ರ ಬಿಟ್ಟು ಹೋಗಬಾರ್ದು. ಸೊ ಅದೇ ಥರ ಕೆಲವೊಂದು ಸರಿ ಮಾರ್ಟಿನ್ ಅಂತ ಇವಾಗ ನಾವು ಮಾಡಿದಾಗ್ಲೂ ಆ ಮಾರ್ಟಿನ್ ಅನ್ನೋ ಕ್ಯಾರೆಕ್ಟರ್ಗೆ ಹೆಂಗೆ ತೋರಿಸ್ಬೋದು, ಎಷ್ಟು ವಿಭಿನ್ನವಾಗಿ ತೋರಿಸ್ಬೋದು ಅನ್ನೋ ಆಪರ್ಚುನಿಟಿ ಎಷ್ಟು ಸಿಕ್ಕಿದಾಗ ಎರಡೂ ಕೈಯಿಂದ ತೊಗೊಂಡು. ಇವಾಗ ನೀವು ಅದೀ ದಿನ ಇದೀ ದಿನ ಅಂದರೆ ಎರಡೂ ಕಷ್ಟನೇ, ಬಟ್ ಕೆಲವೊಂದು ಸರಿ ಡಿಸೈನ್ ಜಾಸ್ತಿ ಮಾಡೋದು ಈಸಿ, ಸಿಂಪಲ್ಲಾಗಿ ಮಾಡೋದು ಕಷ್ಟ. ಸೊ ಇವಾಗ ನಾನು ಹೇಳಿದಾಗೆ ಕಾಟೇರ ನಾವು ಮಾಡೋದಕ್ಕೆ ದರ್ಶನ್ ಸರ್ ವಾಸ್ ತುಂಬ ಕಷ್ಟದಿಂದ ಮಾಡಿದ್ದೆ, ಯಾಕೆಂದರೆ ಮಾಡೋದು ಈಸಿ, ಡಿಸೈನ್ ಮಾಡೋದು ಈಸಿ, ಬಟ್ ಬಟ್ಟೆ ಚೆನ್ನಾಗೂ ಇರಬೇಕು ಮಾಡ್ದಂಗೂ ಇರಬಾರ್ದು ಅಂದಾಗ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈಗ ಹೇಳಿದಂಗೆ ಪ್ರತಿ ಸಿನಿಮಾಲಿ ಅದೇ ಒಂಥದ್ದು ಕತೆ, ಆ ಕತೆಯಲ್ಲಿರೋಂಥ ಒಂದು ಲಿಮಿಟೇಷನ್ಸ್ನ ಮೈಂಡಲ್ಲಿ ಇಟ್ಕೊಂಡೇ ಮಾಡಬೇಕು. ಸೊ ಮಾರ್ಟಿನ್ ವಾಸ್ ಮೈ ಸ್ಟೈಲ್, ನನ್ನ ಸ್ಟೈಲ್ ಆಗಿದ್ದರಿಂದ ನನಗೆ ಖುಷಿ, ಬಿಕಾಸ್ ದಿಸ್ ಇಸ್ ಮೈ ಸ್ಟೈಲ್. ಅದರಲ್ಲೂ ಅಷ್ಟೇ ಒಂದು ಡಿಕನ್ಸ್ಟ್ರಕ್ಷನು ಅಂತ ಗ್ರಂಜ್ ಅಂತೀವಿ ನಾವು, ಈ ಸ್ಟೈಲ್ ಆಫ್ ಡಿಸೈನಿಂಗ್ ನಡೀತು. ಸೊ ಲಾಟ್ ಆಫ್ ನಾವು ಡೈರೆಕ್ಟರ್ ಸರ್ ಹತ್ರ ಆಗಿರ್ಬೋದು ಅಥವಾ ಹೀರೋ ಸರ್ ಹತ್ರ ಪ್ರೊಡ್ಯೂಸರ್ ಸರ್ ಟೂ ಮಚ್ ಆಫ್ ಡಿಸ್ಕಷನ್ ಮಾಡೇ ಮಾಡಿದ್ದು. ಸೊ ಎಸ್, ಸಾಕಷ್ಟು ರಿಸರ್ಚ್ ಅಂತೂ ಖಂಡಿತ ಆಗುತ್ತೆ ಸರ್. ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಕೂಡ ಅವ್ರದೇ ಆದಂಥ ಒಂದು ರಿಸರ್ಚ್ ಅಂತೂ ಇದ್ದೇ ಇರುತ್ತೆ ಪ್ರತಿ ಸಿನಿಮಾಗೂ ಕೂಡ. ಸೊ ಮಾರ್ಟಿನ್ ಅಂತ ಬಂದಾಗ ನೀವು ಮಾಡಿದಂಥ ರಿಸರ್ಚ್ಗಳು ಅಥವಾ ಹೊಸದಾಗಿ ಸ್ಟೈಲ್ ತರಬೇಕು ಅಂತ ಆ ಒಂದು ನಿಮ್ಮದು ಎಫರ್ಟ್ಸ್, ನಿಮ್ಮ ಟೀಮು ಅದೆಲ್ಲ ಹೇಗಾಯಿತು? ಸಿ ಡೆಫಿನೆಟ್ಲಿ ಪ್ರತಿ ಸಿನಿಮಾಗೆ ರಿಸರ್ಚ್ ಇದ್ದೇ ಇರುತ್ತೆ. ಮಾರ್ಟಿನ್ಗೆ ಇನ್ನೂ ಎಕ್ಸ್ಟ್ರಾ ರಿಸರ್ಚ್ ಯಾಕಿತ್ತು ಅಂದರೆ ಪ್ಯಾನ್ ವರ್ಲ್ಡ್ ಆ್ಯಂಡ್ ಆಲ್ ಓವರ್ ಇದನ್ನು ನೋಡ್ತಾರೆ. ನೋಡಿದಾಗ ಅರೆ ಇದು ಎಲ್ಲಿಂದನೋ ತೊಗೊಂಡ್ರು, ಅದು ಅಲ್ಲಿಂದ ತೊಗೊಂಡ್ರು ಅಂತ ಅನ್ನಿಸ್ಬಾರ್ದು ಅನ್ನೋದಕ್ಕೋಸ್ಕರ ನಾವೆಲ್ಲೋ ಒಂದು ಕಡೆ ಇದು ಅಲ್ಲಿ ಬೇರೆ ಎಲ್ಲೋ ಥರ ಇದೆ ಅಂತ ಅನ್ನಿಸ್ಬಾರ್ದು ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ನಾವು ಮಾಡಿರೋಂಥ ಎಫೆಕ್ಟು. ಸೊ ಹಾಗಾಗಿ ಇನ್ನು ರಿಲೀಸ್ ಆಗಿಲ್ಲ, ನೀವಿನ್ನು ಮುಂದೆ ಇನ್ನೇನೇನು ಸಣ್ಣ ಸಣ್ಣ ಜಲಕ್ಕೆ ಏನು ಬರುತ್ತೆ ನೀವು ನೋಡಿದಾಗ ಗೊತ್ತಾಗುತ್ತೆ ದಟ್ ಮಾರ್ಟಿನ್ ಅನ್ನೋ ಕ್ಯಾರೆಕ್ಟರ್ಗೆ ಏನು ಮಾಡಿದ್ದೀವಿ ಅನ್ನೋದು. ಈಗ ನಾರ್ಮಲಾಗಿ ಸರ್ ನಮಗೆ ಟ್ರೆಂಡ್ ಸ್ಟೈಲ್ ಅನ್ನೋದು ಪದ ಅಷ್ಟೇ, ಅಂದರೆ ಯಾವುದೋ ಒಂದು ಬಟ್ಟೆ ಸಿನಿಮಾ ಆಯಿತು, ಆ ಬಟ್ಟೆ ಟ್ರೆಂಡ್ ಆಯಿತು, ಇಷ್ಟೇ ಇದನ್ನು ನಾವು ಫೀಲ್ ಮಾಡ್ತೀವಿ. ಬಟ್ ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ಆಗಿ ನಿಮಗೆ ಈ ಟ್ರೆಂಡ್ ಸ್ಟೈಲ್ ಅನ್ನೋದನ್ನು ನೀವು ಹೇಗೆ ರಿಸೀವ್ ಮಾಡ್ತೀರಾ, ಅದನ್ನು ಹೇಗೆ ಫೀಲ್ ಮಾಡ್ತೀರಾ? ಸಿ ಪ್ರತಿ ಆಸ್ ಐ ಸೆಡ್ ಒಂದು ಇನ್ಸ್ಪಿರೇಷನ್ ಅನ್ನೋ ಪಾಯಿಂಟ್ ಇರುತ್ತೆ, ಅದು ಎಲ್ಲರಿಗೂ ಡೈರೆಕ್ಟರ್ಗಾಗಿರ್ಬೋದು ಅಥವಾ ಎನಿ ಟೆಕ್ನಿಷಿಯನ್ಗೂ ಒಂದು ಇನ್ಸ್ಪಿರೇಷನ್ ಇರುತ್ತೆ. ಸೊ ನನಗೂ ಒಂದು ಒಂದು ಸಿನಿಮಾ ಅಂತ ಸಿಕ್ಕಿದಾಗ ಒಂದು ಇನ್ಸ್ಪಿರೇಷನ್ ಪಾಯಿಂಟ್ ತೊಗೊತೀವಿ. ಇನ್ಸ್ಪಿರೇಷನ್ ತೊಗೊಂಡು ಆದಷ್ಟು ಯುನೀಕ್ ಥಾಟ್ಸ್, ಯುನೀಕ್ ಐಡಿಯಾಸ್ ಇಟ್ಕೊಂಡೇ ಮಾಡಿದಾಗ ದ ಔಟ್ಕಮ್ ಆಲ್ಸೋ ವಿಲ್ ಬಿ ಆ್ಯಸ್ ಯುನೀಕ್. ಈಗ ನಾನು ಆದಷ್ಟು ಪ್ರಯತ್ನ ಏನಂದರೆ ಒಂದು ಸಿನಿಮಾಗೆ ಮಾಡಿದಂಗೆ ಇನ್ನೊಂದು ಸಿನಿಮಾಗೆ ಮಾಡಬಾರ್ದು ಅನ್ನೋದು ಒಂದು ತುಂಬ ಎಫರ್ಟ್ಸ್ ಹಾಕ್ತೀನಿ. ಯಾಕಂದರೆ ರಿಪೀಟ್ ಆಯಿತು ಅಂದರೆ ಆಬ್ವಿಯಸ್ಲಿ ಇದು ನಮ್ಮ ಒಂದು ಕನ್ನಡ ಸಿನಿಮಾ ಆಗಿರ್ಬೋದು ಪ್ಲಸ್ ಪ್ಯಾನ್ ವರ್ಲ್ಡ್ ಪ್ಯಾನ್ ಇಂಡಿಯಾ ಇದೆಲ್ಲವೂ ಈಗ ಒಂದು ಫಿಂಗರ್ ಟಚ್ಚಲ್ಲಿ ಎಲ್ಲರಿಗೂ ಆ್ಯಕ್ಸೆಸ್ ಇರುತ್ತೆ. ಮೊದಲ ಥರ ಆದರೆ ಒಂದು 15 ವರ್ಷದ ಹಿಂದಕ್ಕೆ ಹೋದರೆ ನಮಗೆ ಮೊಬೈಲ್ ಆಗಿರ್ಬೋದು ಆ ಥರದ ಒಂದು ಟೆಕ್ನಾಲಜಿ ಇರಲ್ಲ. ಇವಾಗ ಇವತ್ತು ಮಾತಾಡಿದ್ದು ನಾನು ಇಲ್ಲಿಂದ ಹೊರಗಡೆ ಹೋಗೋಷ್ಟಲ್ಲಿ ಇನ್ನೊಬ್ಬರಿಗೂ ಒಂದು ಕಡೆ ಹೋಗಿ ಅದು ಲೈವಲ್ಲಿ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಅಷ್ಟು ಫಾಸ್ಟ್ ಇರಬೇಕಾದಾಗ ವಿ ಆಲ್ಸೋ ಬಿ ಸೋ ಅಪ್ಡೇಟೆಡ್ ಆ್ಯಂಡ್ ಎವ್ರಿ ಡೇ ನಾವು ರಿಸರ್ಚ್ ಮಾಡ್ತಾನೆ ಇರ್ತೀವಿ ಇನ್ ಟರ್ಮ್ಸ್ ಆಫ್ ಸ್ಟೈಲ್ಸ್ ಆಗಿರ್ಬೋದು, ಈ ಪಾತ್ರಕ್ಕೆ ಏನು ಸೂಟ್ ಆಗುತ್ತೆ ಅನ್ನೋದು ಒಂದು ರಿಸರ್ಚ್ ಆಗಿರ್ಬೋದು. ಇವಾಗ ನೀವು ಮಾರ್ಟಿನ್ ಅಂದ್ಕೊಳ್ಳಿ, ಈಗ ನಾನು ಆ ಮಾರ್ಟಿನ್ ಕ್ಯಾರೆಕ್ಟರ್ ಡಿಸೈನ್ ಮಾಡೋಕ್ಕೆ ಮುಂಚೆ ನಮ್ಮ ಒಂದು ಫೋಲ್ಡ್ರಲ್ಲಿ ಜನರಲಿ ವಿ ಡೌನ್ಲೋಡ್ ಆರ್ ವಿ ರಿಸರ್ಚ್ ಆ್ಯಂಡ್ ಕೀಪ್ ಇಟ್ ಸೊ ದಟ್ ಒಂದು ಐಡಿಯಾಗೋಸ್ಕರ. ಹತ್ತಿರ ನಮ್ಮಲ್ಲಿ ಒಂದು 3,000 ತನಕ ರೆಫರೆನ್ಸ್ ಪಿಕ್ಚರ್ಸ್ ಇದೆ. ಸೊ ನಾವು ಮಾಡಿದ್ದು ಒಂದು 150 ಕಾಸ್ಟ್ಯೂಮ್ಸ್ ಆದರೆ ಒಂದು 3,000 ತನಕ ಒಂದು ಹೀರೋ ಸರ್ಗೆ ಒಂದು ಧ್ರುವ ಸರ್ಗೆ ನಾವು ರಿಸರ್ಚ್ ಮಾಡಿ ಇಟ್ಟಿವಿ. ಸೊ ದಟ್ ಫೈನ್ ಟ್ಯೂನ್ ಆಗಿ ಕ್ಯಾರೆಕ್ಟರ್ಗೆ ಎಷ್ಟು ಸೂಟ್ ಆಗುತ್ತೆ ಅಷ್ಟು ಮಾತ್ರ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಇದೆ ಇನ್ನಷ್ಟಿದೆ. ಏನು ಮೇ ಬಿ ಮಾರ್ಟಿನ್ 2 ಆದರೆ ಡೆಫಿನೆಟ್ಲಿ ಇನ್ನೊಂದಷ್ಟು ಡಿಸೈನ್ಸ್ ಯೂಸ್ ಆಗುತ್ತೆ. ಸೂಪರ್. ಇನ್ನು ನಮ್ಗೆ ಗೊತ್ತಿಲ್ಲ ಸರ್, ನಮ್ಗೆ ಯಾರಿಗೂ ಗೊತ್ತಿಲ್ಲ ಮಾರ್ಟಿನಲ್ಲಿ ಧ್ರುವ ಅವರು ಅಂದರೆ ಹೀರೋ ಆಗಿರ್ತಾರ, ಫೈಟರ್ ಆಗಿರ್ತಾರ, ಇನ್ನೇನೋ ಆಗಿರ್ತಾರ, ಅದ್ರ ಬಗ್ಗೆ ಐಡಿಯಾ ಅಲ್ಲ. ಬಟ್
ನೀವು ಹೇಗೆ ಪ್ರಿಪೇರ್ ಆಗಿದ್ರಿ ಅಂದರೆ ಈಗ ಫೈಟರ್, ಈಗ ನಾವು ನೋಡಿರೋ ಪ್ರಕಾರ ಫೈಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಗ್ಲಿಮ್ಸಲ್ಲಿರ್ಬೋದು. ಆ ಕಾಸ್ಟ್ಯೂಮ್ಸ್ ತುಂಬ ಯೂನಿಕ್ ಆ್ಯಂಡ್ ತುಂಬ ಅಟ್ ಅ ಟೈಮ್ ತುಂಬ ಒಂಥರ ವಿಯರ್ಡ್ ಅಂತ ಕೂಡ ಅನಿಸ್ಬಹುದು. ಬಟ್ ಅದನ್ನು ನೀವು ಹೇಗೆ ಪ್ರಿಪೇರ್ ಮಾಡಿದ್ರಿ ಅಂತ ಹೇಳಿ. ಸಿ ಅದೇ ಇವಾಗ ಇನ್ನೂ ಸಿನಿಮಾ ನೋಡದೇ ಇರೋದ್ರಿಂದ ಅದು ವಿಯರ್ಡ್ ಅಂತ ಒಂದು ಪದ ಬರುತ್ತೆ. ಬಟ್ ನೀವು ಯಾವಾಗ ಥಿಯೇಟ್ರಲ್ಲಿ ಹೋಗಿ ಕೂತ್ಕೊಂಡು ನೋಡಿದಾಗ ಅದಂತೀವಲ್ಲ ಪೈಸ ವಸೂಲ್ ಅಂತ. ಸೊ ಹಾಗಾಗಿ ನೀವು ಕೊಟ್ಟಿರೋಂಥ ದುಡ್ಡಿಗೆ ಒಂದು ಎಕ್ಸ್ಪೀರಿಯನ್ಸ್, ಲಾರ್ಜರ್ ದೆನ್ ಲೈಫ್ ಎಕ್ಸ್ಪೀರಿಯನ್ಸ್ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಆಡಿಯನ್ಸ್ಗೂ ಐ ಫೀಲ್ ನಾನು ಒಬ್ಬ ಆಡಿಯನ್ಸ್ ಆಗಿ ಅದೇ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ಥಿಯೇಟ್ರಿಗೆ ಹೋದಾಗ ನಾನು ಏನು ಕಾಣಿಸುತ್ತೆ, ನಾನು ಕೊಟ್ಟಿರೋ ದುಡ್ಡಿಗೆ ನನಗೆ ವ್ಯಾಲ್ಯೂ ಫಾರ್ ಮನಿ ಇದೆಯಾ ಅನ್ನೋದು, ಬಿಕಾಸ್ ಥಿಯೇಟ್ರ್ ಹೊರಗಡೆ ಬರಬೇಕಾದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಸೊ ಆ ವಿಚಾರವಾಗಿ ನಾನು ಈ ಕಾಸ್ಟ್ಯೂಮ್ ಅನ್ನೋ ಒಂದು ಪಾಯಿಂಟ್ ಬಂದಾಗ 150% ಅಷ್ಟು ಎಫರ್ಟ್ ಹಾಕಿ ಅಂತ ನಾನು ಒಂದು ಎಫರ್ಟ್ ಹಾಕಿದ್ದೀನಿ. ಇನ್ನು ಆಡಿಯನ್ಸ್ ಅಗೇನ್ ಅವ್ರು ಹೆಂಗೆ ಅಪ್ರಿಷಿಯೇಟ್ ಮಾಡ್ತಾರೆ ಅನ್ನೋದು ನೋಡಬೇಕು. ಇನ್ನೊಂದು ಪ್ರಶ್ನೆ ಸರ್, ಇದು ಫ್ಯಾನ್ಸ್ಗಳ ಪ್ರಶ್ನೆ ಆ್ಯಕ್ಚುಲಿ. ಏನಂತಂದರೆ ಧ್ರುವ ಸರ್ ಅವರು ಹಿಂದಿನ ಸಿನಿಮಾದಲ್ಲೂ ಅಷ್ಟೇ ಅಂದರೆ ತಮ್ಮ ಬೈಸಿಪ್ಸ್ ಕಾಣಿಸ್ಬೇಕು ಆ ಥರದ ಒಂದು ಡ್ರೆಸ್ಸನ್ನು ಕ್ಯಾರಿ ಮಾಡಿದರು. ಸೊ ಇಲ್ಲೂ ಕೂಡ ಅದೇ ಕಂಟಿನ್ಯೂ ಆಗಿದೆ ಅನ್ನೋದು ಕಾಣಿಸ್ತಾ ಇದೆ. ಬಟ್ ಸಿನಿಮಾದಲ್ಲಿ ಹೇಗಿರುತ್ತೆ ಗೊತ್ತಿಲ್ಲ. ಅಂದರೆ ಅದು ಅದೇ ರೀಸನ್ ಅಂದರೆ ಬೈಸಿಪ್ಸ್ ಕಾಣಿಸ್ಬೇಕು ಅಂತಲೇನಾ, ಅಥವಾ ಈ ಸಿನಿಮಾದಲ್ಲಿ ಅಂತ ತಗೊಂಡ್ರೆ ಪರ್ಟಿಕ್ಯುಲರ್ ಆಗಿ ಆ ಇಂಡಿಯನ್ ಅನ್ನೋದು ಎದ್ದು ಕಾಣಬೇಕು ಅಂತನ ಹೇಗೆ? ಸಿ ಡೆಫಿನೆಟ್ಲಿ ಅಗೇನ್ ಯಾರೋ ಬಾಡಿ ತೋರಿಸ್ಬೇಕು ಅನ್ನೋದು ಸಿನಿಮಾ ಮಾಡಲ್ಲ. ಕ್ಯಾರೆಕ್ಟ್ರಲ್ಲಿ ಎಷ್ಟು ಎಕ್ಸ್ಪ್ಲಾಯ್ಟ್ ಮಾಡ್ಬೋದು ಆ ಎಕ್ಸ್ಪ್ಲಾಯ್ಟ್ ಮಾಡೋದ್ರಲ್ಲಿ ಈ ಆಪರ್ಚುನಿಟಿ ಇದ್ರೆ ತೋರಿಸ್ಬೋದು. ಪ್ಲಸ್ ಇವಾಗ ನೀವು ಹೇಳಿದಂಗೆ ಇಂಡಿಯನ್ ಡೆಫಿನೆಟ್ಲಿ ಆ ಕ್ಯಾರೆಕ್ಟರ್ಗೆ ಅಷ್ಟು ಪೇಟ್ರಿಯಾಟಿಸಮ್ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ಒಂದು. ಪ್ಲಸ್ ಆ ಕ್ಯಾರೆಕ್ಟರ್ ನೀವು ಟೀಸರ್ ಆಲ್ರೆಡಿ ನೋಡಿದ್ದೀರಾ, ಆ ಹ್ಯೂಜ್ನೆಸ್ ಬೇಕಾಗಿತ್ತು ಆ ಕ್ಯಾರೆಕ್ಟರ್ಗೆ. ಇವಾಗ ಇದೆ ನೆಕ್ಸ್ಟ್ ಸಿನಿಮಾ ಅಂದರೆ ಇನ್ನು ತುಂಬ ಅರ್ಲಿ ಮಾತಾಡೋದಕ್ಕೆ, ನೀವು ನೆಕ್ಸ್ಟ್ ಸಿನಿಮಾ ನಾವೇನು ಕೇಡಿ ಅಂತ ನಾವು ವರ್ಕ್ ಮಾಡ್ತೇವೆ, ಸೇಮ್ ಕಂಟಿನ್ಯೂ ವಿ ಆರ್ ವರ್ಕಿಂಗ್ ಅಗೇನ್ ಫಾರ್ ಧ್ರುವ ಸರ್. ಅಲ್ಲಿ ಎಲ್ಲೂ ಈ ಥರದ್ದೊಂದು ಇಲ್ಲ. ಸೊ ಪಾತ್ರಕ್ಕೆ ಏನು ಬೇಕೋ ಅಷ್ಟೇ. ಸೊ ಅಲ್ಲಿ ಎಷ್ಟು ಈ ಸಿನಿಮಾಲಿ ಎಷ್ಟು ಬಲ್ಕ್ ಆಗಿದಾರೋ ಆ ಸಿನಿಮಾಗೋಸ್ಕರ ಹಂಗೆ ಕೇಳಿಲಿ ಅಷ್ಟೇ ಆ ಪಾತ್ರಕ್ಕೆ ಎಷ್ಟು ಕಡ್ಡೋನ್ ಆಗಬೇಕು ಅಂತಿದ್ರೆ. ಸೊ ದಿಸ್ ಅವ್ರ ಕೆಲೆ ಆಗುತ್ತೆ. ಏನೋ ಸಣ್ಣಾಗ ಒಂದು 20 ಡೇಸಲ್ಲಿ ಒಂದು 15 ಕೆಜಿ ಹೆಂಗೆ ಇಳಿಸ್ತಾರೆ ಅಂತ ಅವ್ರಿಗೆ, ಏನೋ ಟೂ ಮಚ್ ಆಫ್ ಸ್ಟ್ರೆಸ್ ಅದು ಅವ್ರ ಬಾಡಿದೆ. ಬಟ್ ಇಟ್ಸ್ ಆಲ್ ಡೆಡಿಕೇಶನ್ ಫಾರ್ ಸಿನಿಮಾ, ಬಿಕಾಸ್ ದಟ್ ಈಸ್ ನೀಡೆಡ್. ಯಾಕಂದರೆ ಆಡಿಯನ್ಸ್ಗೆ ನಾವು ಎಷ್ಟು ಎಫರ್ಟ್ ಹಾಕ್ತೀವಿ ಅಲ್ಲಿ ಕಾಣಿಸುತ್ತೆ, ಅವರು ಅಷ್ಟು ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ದಟ್ ಈಸ್ ಹೌ ಇಟ್ ಈಸ್. ಸೂಪರ್. ಇನ್ನು ಮಾರ್ಟಿನಲ್ಲಿ ಎಷ್ಟು ಸ್ಟೈಲ್ಸ್ ಇದೆ ಅಂತ ಸರ್, ಯಾಕೆ ಅಂತಂದರೆ ಒಂದಲ್ಲ ಎರಡಲ್ಲ ಸಾಕಷ್ಟು ಕ್ಯಾರೆಕ್ಟರ್ಗಳು, ಸಾಂಗ್ಸ್ ಅಂತ ತೊಗೊಂಡ್ರೆ ಅಲ್ಲಿ ಇನ್ನೊಂದಷ್ಟು ಕ್ಯಾರೆಕ್ಟರ್ಸ್ಗಳು, ಹೇಗೆ ಎಷ್ಟು ಸ್ಟೈಲನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಸಿ ಜನರಲಿ ಒಂದು ಸಿನಿಮಾ ಸ್ಟಾರ್ಟ್ ಆದಾಗ ನಮಗೊಂದು ರಫ್ ಎಸ್ಟಿಮೇಟ್ ಇರುತ್ತೆ. ಒಂದು ಟಾಕಿಲಿ ಅಂದರೆ ಜನರಲಿ ವಿ ಡಿವೈಡ್ ಇನ್ ಟು 2 ಪಾರ್ಟ್ಸ್, ಒಂದು ಸಾಂಗ್ಸ್ ಅಂತ ಇರುತ್ತೆ, ಟಾಕಿ ಅಂತಿರುತ್ತೆ, ಫೈಟ್ಸ್ ಅಂತಿರುತ್ತೆ. ಈ 3 ಪಾರ್ಟಲ್ಲಿ ನಾವು ಡಿವೈಡ್ ಮಾಡ್ಕೊತೀವಿ. ಸಾಂಗ್ಸ್ನ ಸ್ಪೆಷಲಿ ಲಾಸ್ಟಲ್ಲಿ ಇಟ್ಕೊತೀವಿ ಪ್ರಿಪ್ರೇಷನ್, ಬಿಕಾಸ್ ಫಸ್ಟ್ ಟಾಕಿ ಆ್ಯಂಡ್ ಫೈಟ್ ಮುಗಿದ್ಬಿಟ್ರೆ ಆಮೇಲೆ ಸಾಂಗಲ್ಲಿ ಆಲ್ ಕ್ರಿಯೇಟಿವ್ ಪಾಯಿಂಟ್ಸ್ನ ಯೂಸ್ ಮಾಡ್ಬೋದು ಅಂತ. ಸೊ ಜನರಲಿ ಎನಿ ಸಿನಿಮಾ ನಾವು ಮಾಡಿದಾಗ್ಲೂ ಇಲ್ಲಿ ತನಕ ನಾನು ಮಾಡ್ಕೊಂಬಂದಿರೋದು ಒಂದು ಸಾಂಗ್ ಆ್ಯಂಡ್ ಸಾರಿ ಫೈಟ್ ಆ್ಯಂಡ್ ಟಾಕಿಲಿ ಒಂದು 20-30 ಕಾಸ್ಟ್ಯೂಮ್ಸ್ ಅಂತ ಒಂದು ಹೀರೋ ಕ್ಯಾರೆಕ್ಟರ್ಗೆ ಬರುತ್ತೆ. ಆ್ಯಂಡ್ ಸಾಂಗಲ್ಲಿ ಒಂದು 3 ಸಾಂಗ್ಸು ಹೀರೋ ಮೇಲೆ ಇದ್ದರೆ ಒಂದು 5 ಚಾಯಿಂಜಸ್ ಅಂದ್ರೂ 15. ಸೊ ಈ ಸಿನಿಮಾಲಿ ಮಾರ್ಟಿನಲ್ಲಿ ಇಟ್ ಈಸ್ ನಥಿಂಗ್ ಲೈಕ್ ದಿಟ್. ಅಂದರೆ ಸ್ಟಾರ್ಟ್ ಆಗಿದ್ದ ದಿವಸ ಇಂದನು ನಿಮಗೆ ಗೊತ್ತು, ಇವಾಗ ಸ್ಟಾರ್ಟ್ ಆಗಿ ಹತ್ತತ್ರ 2.5-3 ವರ್ಷ ತನಕ ಆಗಿದೆ. ಸೊ ಇಷ್ಟು ಪ್ರಿಪರೇಷನ್ನು ಸುಮ್ಮನೆ ಟೈಮ್ ಇದೆ ಅಂತ ಅಲ್ವಲ್ಲ, ಇದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಫುಲ್ ಅಂದರೆ ಎಷ್ಟು ಪೀಕ್ ತನಕ ಹೋಗ್ಬೋದು ಅನ್ನೋ ಪಾಯಿಂಟ್ ಇಟ್ಕೊಂಡೇ ಮಾಡಿರೋಂಥ ಡೈರೆಕ್ಟರ್. ಸೊ ಇವಾಗ ನಾವು ಕಾಸ್ಟ್ಯೂಮ್ ವಿಚಾರವಾಗಿ ಮಾತಾಡಬೇಕಂದ್ರೆ ಪರ್ಟಿಕ್ಯುಲರ್ಲಿ ಒಂದು ಓಪನಿಂಗ್ ಸಾಂಗ್ ಇದೆ, ಅದನ್ನು ನಿಮಗೆ ಮೇ ಬಿ ಇನ್ನು ಕೆಲವೇ ದಿವಸದಲ್ಲಿ ಅದನ್ನು ನೀವು ನೋಡ್ಬೋದು. ಅದರಲ್ಲಿ ನಾನು ಇಷ್ಟು ಆಗಲಿ ಅಥವಾ ಮೇ ಬಿ ಇಂಡಿಯನ್ ಸಿನಿಮಾಲಿ ಈ ಕಮರ್ಷಿಯಲ್ ಅಂದರೆ ಕೆಲವೊಂದ್ಸರಿ ಪೌರಾಣಿಕ ಸಿನಿಮಾಗಳಿಗೆ ಅಷ್ಟು ಕಾಸ್ಟ್ಯೂಮ್ಸ್ ಆಗಿದೆ, ಬಟ್ ಒಂದು ಕಮರ್ಷಿಯಲ್ ಸಿನಿಮಾ ಆನ್ ಅ ವೆರಿ ಪ್ರೆಸೆಂಟ್ ಟೈಮಲ್ಲಿ ನಡೆಯುವಂಥ ಸಿನಿಮಾಗೆ ಅಬೌಟ್ ಅಪ್ರಾಕ್ಸಿಮೇಟ್ಲಿ 1,400-2,500 ಕಾಸ್ಟ್ಯೂಮ್ ಫಾರ್ ಓನ್ಲಿ ಡಾನ್ಸರ್ಸ್. ಆ್ಯಂಡ್ ದೆನ್ ಹೀರೋಗೆ ನಾವು ಅಟ್ಲೀಸ್ಟ್ ಒಂದು 35-40 ಕಾಸ್ಟ್ಯೂಮ್ಸ್ ಮಾಡಿದ್ದೀವಿ. ಅಂದರೆ ನಿಮಗೆ ಹಿಂಗೆ ಕಂಡುಬಿಡೋಷ್ಟರಲ್ಲಿ ನಿಮಗೆ ಅಷ್ಟು ಕಾಸ್ಟ್ಯೂಮ್ ಚೇಂಜಸ್ ಆಗುತ್ತೆ ಅಂದರೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಮ್ಯಾಸಿವ್. ಅದು ನೋಡಿದಾಗ ಅದರಲ್ಲಿ ನಾವು ಭಾಗಿಯಾಗಿದ್ದೀವಿ ಅನ್ನೋದೇ ಒಂದು ದೊಡ್ಡ ಅದೃಷ್ಟ. ದಟ್ಸ್ ಇಟ್. ಸೊ ಇದನ್ನು ನೀವು ನೋಡಿದಾಗ ಸ್ಕ್ರೀನ್ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ಇವಾಗ ನಾನು ಏನು ಹೇಳಿದೆ ಅನ್ನೋ ಪಾಯಿಂಟ್. ಇದ್ರ ಜೊತೆಗೆ ಸರ್, ಧ್ರುವ ಸರ್ ಅವರ ಪರ್ಸ್ನಾಲಿಟಿ ಅಂದರೆ ಬಲ್ಕ್ ಬಾಡಿ. ಸೊ ಇದಕ್ಕೆ ಅವರ ಬಾಡಿಗೆ ನೀವು ಯಾವುದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಸ್ಟೈಲ್ ಮಾಡ್ತೀರಾ? ಸಿ ಅಗೇನ್ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ದೇರ್ ಇಸ್ ಪರ್ಟಿಕ್ಯುಲರ್ಲಿ ಮಾರ್ಟಿನ್ ಕ್ಯಾರೆಕ್ಟರ್ಗೆ ಆ ಬಲ್ಕ್ನೆಸ್ ಇರೋದ್ರಿಂದ ಡೆಫಿನೆಟ್ಲಿ ರಿಸರ್ಚ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ನೀವು ಹೇಳ್ದಂಗೆ ಇಂಡಿಯನ್ ಬೈಸಿಪ್ಸ್ ಮೇಲೆ ಅದನ್ನು ದೇರ್ ಇಸ್ ನೋ ಪಾಯಿಂಟ್ ಅದನ್ನು ಮುಚ್ಚೋದು. ಅದು ಅನ್ನೋ ವೆರಿ ಪೇಟ್ರಿಯಾಟಿಕ್ ಪಾಯಿಂಟಲ್ಲಾಗಿರ್ಬೋದು, ಇಂಡಿಯನ್ನ ನಾನು ಹಾಕ್ಬಿಟ್ಟು ಮುಚ್ಚೋ ಥರ ಪಾಯಿಂಟ್ ಇಲ್ಲ. ಸೊ ಅದನ್ನು ವಿಸಿಬಿಲಿಟಿ ಇದ್ದೇ ಇರುತ್ತೆ. ಅದು ಬಿಟ್ಟು ಇನ್ನೆಷ್ಟು ವಿಯರ್ಡಾಗಿ ಮಾಡ್ಬೋದು, ವಿಯರ್ಡ್ ಅನ್ನೋದಕ್ಕಿಂತ ಆ ಕ್ಯಾರೆಕ್ಟರ್ ಹಂಗೆ ಏನೋ ಈ ನಾವು ರೆಗ್ಯುಲರಾಗಿ ಏನು ಮಾಡ್ತೀವೋ ಅದು ಜಸ್ಟ್ ಮೇ ಬಿ 10%, ಅವ್ರು ದಟ್ ಕ್ಯಾರೆಕ್ಟರ್ ಡಸ್ 100%. ಸೊ ದಟ್ ಈಸ್ ಹೌ ಹೀ ಕ್ಯಾನ್ ಗೋ ಔಟ್ ರೀಚ್. ಸೊ ಆ ಕ್ಯಾರೆಕ್ಟರ್ಗೆ ನಾವು ಹೆಂಗೆ ಮಾಡ್ಬೋದು
ಆ ಪಾಯಿಂಟಲ್ಲಿ ಪ್ರತಿಯೊಂದು ಅಂದರೆ ನೀವು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಇಲ್ಲಿ ಆ್ಯಸ್ ಎ ಸೈಡ್ ನಾನು ಏನೂ ಅದ್ರ ರೆಫರೆನ್ಸ್ ಏನು ತೋರ್ಸೋಕ್ಕಾಗದಿರ್ಬೋದು, ಬಟ್ ಸಿನಿಮಾ ನೋಡಿದಾಗ ಮಾತ್ರ ಮಾರ್ಟಿನ್ ಅನ್ನೋ ಕ್ಯಾರೆಕ್ಟರ್ ನೀವು ಇನ್ನೊಂದಷ್ಟು ದಿವಸ ಅಲ್ವಾ, ಇನ್ನೊಂದಷ್ಟು ತಿಂಗಳು ಅಥವಾ ವರ್ಷ ಮರೆಯಲ್ಲ. ಸೊ ಎಸ್, ಹೋಪ್ ಅದಾಗಲಿ ಆ್ಯಕ್ಚುಲಿ, ಯಾಕಂದರೆ ವಿ ಆರ್ ಆಲ್ ವೇಟಿಂಗ್. ಯಾಕಂದರೆ ನಮ್ಮ ಕನ್ನಡದ ಸಿನಿಮಾ ವರ್ಲ್ಡ್ ಲೆವೆಲ್ಗೆ ಸವಾರಿ ಮಾಡೋದು ಅದು ಸುಮ್ಮನೆ ಮಾತಲ್ಲ. ಸೊ ಇನ್ನು ಧ್ರುವ ಸರ್ನೇ ನೀವು ಈ ಥರ ಆವಾಗಲೇ ಹೇಳ್ತಾ ಇರೋದು, ಮಾತು ಹೇಳ್ತೀರಿ ಮಾರ್ಟಿನ್ ಬೇರೆಯೇ, ಮಾರ್ಟಿನ್ ಸ್ಟೈಲೇ ಬೇರೆಯೇ ಅಂತ ಹೇಳಿ ಮೊದಲನೇ ಬಾರಿಗೆ. ಸೊ ಹೀರೋಯಿನ್ಸ್ ಅಂತ ಬಂದಾಗ ಹೇಗಿರ್ಬೋದು ಅಂತ ಒಂದು, ಅಂದರೆ ಅವ್ರನ್ನು ಬಾಸ್ ಲೇಡಿ ಥರ ಏನಾದರೂ ತೋರಿಸಿದ್ದೀರಾ, ಹೇಗಿರುತ್ತೆ ಅಂತ? ಇಲ್ಲ, ಹೀರೋಯಿನ್ನು ಹಾಗೆ ಹೇಳ್ದಂಗೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಪಾಯಿಂಟ್ ಆಫ್ ವ್ಯೂ. ಈಗ ಮಾರ್ಟಿನ್ ಅನ್ನೋ ಕ್ಯಾರೆಕ್ಟರ್ಗೆ ಹೀರೋಯಿನ್ ಇದರ ಇಲ್ವಾ, ನಾನು ನೀವು ಸಿನಿಮಾಲೇ ನೋಡಬೇಕು. ಬಟ್ ಈ ಸಿನಿಮಾಲಿ ಹೀರೋಯಿನ್ಗೆ ಕಂಪ್ಲೀಟ್ಲಿ ಒಂದು ಆನ್ ಅ ವೆರಿ ಸಟಲ್ ಆ್ಯಂಡ್ ರೊಮ್ಯಾಂಟಿಕ್ ಫೀಲ್ ಇರುತ್ತೆ. ನಿಮಗೆ ಒಂದು ಸಾಂಗ್ ಏನು ರಿಲೀಸ್ ಆಗಿದೆ ನಿಮಗೆ ಗೊತ್ತಾಗುತ್ತೆ. ಸೊ ಇಟ್ಸ್ ಅ ವೆರಿ ರೊಮ್ಯಾಂಟಿಕ್ ಆ್ಯಂಡ್ ಆದಷ್ಟೂ ಗರ್ಲ್ ನೆಕ್ಸ್ಟ್ ಡೋರ್ ಕಾನ್ಸೆಪ್ಟಲ್ಲೇ ನಮ್ಮ ಪಕ್ಕದ ಮನೆಯವರು ಹೆಂಗಿರ್ತಾರೆ ಅನ್ನೋ ಈ ಕಾನ್ಸೆಪ್ಟಲ್ಲಿ ಎಷ್ಟು ಸ್ಟೈಲಿಶ್ ಆಗಿ ತೋರಿಸ್ಬೋದು ಅನ್ನೋ ಕಾನ್ಸೆಪ್ಟಲ್ಲಿ ಹೋಗಿದ್ದೀವಿ. ಸೊ ಅಗೇನ್ ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡಿದ್ದೀವಿ, ಯಾಕಂದರೆ ಏನೋ ಮಾಡೋಕ್ಕೆ ಹೋದಾಗ ಏನೇನೋ ಆಗ್ಬಿಡುತ್ತೆ. ಸೊ ಆಡಿಯನ್ಸ್ ಅಷ್ಟೇ, ಈಗ ಎಲ್ಲರೂ ಸ್ಮಾರ್ಟ್, ಯಾವ ಆಡಿಯನ್ಸು ಒಂದು ಸೀನ್ ಆಗಿರ್ಬೋದು, ಒಂದು ಕಂಟಿನ್ಯೂಟಿ ಆಗಿರ್ಬೋದು, ಅಥವಾ ಏನೇ ಒಂದು ಚಿಕ್ಕ ವಿಚಾರ ಆಗಿರ್ಬೋದು ಹಿಡಿದ್ಬಿಡ್ತಾರೆ, ಅದನ್ನು ಹಿಡ್ದು ಮತ್ತೆ ಅದನ್ನು ಟ್ರೋಲ್ ಮಾಡಿ ಅದೆಲ್ಲ ಮಾಡ್ತಾರೆ. ಸೊ ಹಾಗಾಗಿ ನಾವು ಅಷ್ಟೇ ಹುಷಾರಾಗಿ ಆ ಪಾತ್ರಕ್ಕೆ ಅದು ನಂಬೋ ರೀತಿ ಇದೆಯಾ ಅಷ್ಟೇ ಸಾಕಾ ಕಾಸ್ಟ್ಯೂಮು ಅಷ್ಟೇ ಮುಗಿಸ್ತೀವಿ. ಸೊ ವೆರಿ ಇಂಪಾರ್ಟೆಂಟ್ ಅಲ್ವಾ, ನಾಳೆ ದಿವಸ ನಮ್ಮನ್ನು ಯಾರನ್ನ ಟ್ರೋಲ್ ಮಾಡಿದ್ರೆ ಇದೇನು ಹಿಂಗಿದೆ ನಾವು ಯೋಚನೆ ಮಾಡಿರಬೇಕು. ಸೊ ಯೋಚನೆ ಮಾಡಿದೀಯ ಅಂತ ಅಂದ್ಕೊಂಡಿದ್ದೀನಿ, ಮೇ ಬಿ ಏನಾದ್ರು ಮಿಸ್ಟೇಕ್ ಆದರೆ ನೀವು ನೋಡೋಣ ಆಗ್ತದಾ ಇಲ್ವಾ ಅಂತ. ಎಸ್, ನೀವು ಟ್ರೋಲ್ ಬಗ್ಗೆ ಮಾತನಾಡ್ತಾ ಇದ್ರಿ, ಈ ಟ್ರೋಲ್ ಅಂತಂದಿದ್ದಕ್ಕೆ ನಾನು ಇನ್ನೊಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಹೇಳ್ತೀನಿ. ಇತ್ತೀಚೆಗೆ ಧ್ರುವ ಅವರು ಒಂದು ಶರ್ಟನ್ನು ಹಾಕಿರ್ತಾರೆ, ಅದ್ರ ಮೇಲೆ DS ಬಾಸ್ ಅಂತ ಇರುತ್ತೆ, ಬಹುಶಃ ನೀವೇ ಡಿಸೈನ್ ಮಾಡಿರೋದು ಅದು ಕೂಡ. ಹೌದು, ಅಂದರೆ ಈಗೇನಾಗುತ್ತೆ, ನಾವು ಒಂದು 3 ಇಯರ್ಸ್ ಬ್ಯಾಕ್ ಆದರೆ ಧ್ರುವ ಸರ್ ಪರಿಚಯ ಇರಲಿಲ್ಲ ನಮಗೆ. ಅದಕ್ಕೆ ಮುಂಚೆ ನನಗೆ ರಾಬರ್ಟ್ ಅಂತ ಸಿನಿಮಾ ದರ್ಶನ್ ಸರ್ ಪರಿಚಯ ಇತ್ತು. ನಾವು ಅಂದರೆ ದರ್ಶನ್ ಸರ್ ರಾಬರ್ಟ್ ಮಾಡಿದ್ವಿ, ರಾಬರ್ಟ್ ಆದಮೇಲೆ ನೆಕ್ಸ್ಟ್ ಕಾಟೇರ ನನ್ನ ಸೆಕೆಂಡ್ ಸಿನಿಮಾ ದರ್ಶನ್ ಸರ್. ಸೊ ಇಟ್ ವಾಸ್ ಅ ಜರ್ನಿ. ಸೊ ನಾನು ಯಾವಾಗ ಧ್ರುವ ಸರ್ ಹತ್ರ ನಾವು ಫಸ್ಟ್ ವರ್ಕ್ ಮಾಡೋಕೆ ಸ್ಟಾರ್ಟ್, ಅದು ಮಾರ್ಟಿನ್ ಸಿನಿಮಾಲಿ, ಇಟ್ ವಾಸ್ ಮೋರ್ ಅನ್ ಅ ಫ್ರೆಂಡ್ಲಿ. ಅಂದರೆ ನಾವೇನಕ್ಕೆ ಹೇಳ್ತೀವಿ ಅಂದರೆ ಇವಾಗ ದರ್ಶನ್ ಸರ್ ಮೋರ್ ಸೀನಿಯರ್ ಇನ್ ಟರ್ಮ್ಸ್ ಆಫ್ ಏಜ್ ಆಗಿರ್ಬೋದು, ನಾವು ಸಿನಿಮಾ ನೋಡಿಕೊಂಡೇ ಬಂದಿರೋದು. ಸೊ ಅವ್ನ ಏಜ್ ಆಲ್ಸೋ ದಟ್ಸ್ ಹಿ ಸೀನಿಯರ್ ಪಾಯಿಂಟ್. ನಾವು ಅದನ್ನು ಮಾತಾಡಬೇಕಾದ ಕೆಲಸ ಒಂದೇ ಅಲ್ವಾ, ಬಟ್ ಅದರ ರೆಸ್ಪೆಕ್ಟ್ ಪಾಯಿಂಟಿಂದನೂ ಒಂದು ಅವ್ರೇನಾದ್ರು ಒಂದು ಫೀಡ್ಬ್ಯಾಕ್ ಕೊಟ್ಟರೆ ನಾವು ವಿ ಕಾಂಟ್ ಜಸ್ಟ್ ಹಿಂಗಲ್ಲ ಸರ್ ಹಂಗಲ್ಲ ಅಂತ ಹೇಳೋಕ್ಕಾಗಲ್ಲ, ವಿ ಹ್ಯಾವ್ ಟು ರಿಯಲೈಸ್ ದಟ್ ಅಂಡ್ ದೆನ್ ಮತ್ತೆ ಮಾತಾಡಬೇಕು, ಒಂದು ಕೇರ್ಫುಲ್ಲಾಗಿ ಮಾತಾಡಬೇಕು. ಬಟ್ ಈಗ ನಾವು ಧ್ರುವ ಸರ್ ಹತ್ರ ಮಾತಾಡಿದಾಗ ಮೋರ್ ಆನ್ ಅ ಫ್ರೆಂಡ್ಲಿ ಲೆವೆಲ್ ಆಗಿರುತ್ತೆ. ಆ್ಯಂಡ್ ಈಸ್ ಆ್ಯಸ್ ಐ ಸೆಡ್ ಆನ್ ಅ ಏಜ್ ಪಾಯಿಂಟ್ ಆಲ್ಸೋ, ಇವಾಗ ದರ್ಶನ್ ಸರ್ ಅಷ್ಟು ಸೀನಿಯರ್ ಏಜಲ್ಲ ಅಲ್ಲ ಅಂದ್ರೂ ಆ ಒಂದು ವೆರಿ ಕಂಫರ್ಟ್ ಪಾಯಿಂಟ್ ಇತ್ತು ನಮಗೆ ಮಾತಾಡಬೇಕು. ಸೊ ಹಾಗಾಗಿ ಎಲ್ಲೋ ನಾವು ಒಂದು ಕಡೆ ಇವಾಗ ನಾವು ಮಾರ್ಟಿನ್ ಮಾಡಿದ್ಮೇಲೆ ಅದಾದಮೇಲೆ ಕಂಟಿನ್ಯೂ ಆಗಿ KD-ಗೆ ಬಂದಮೇಲೆ ಇಟ್ ವಾಸ್ ಅ ಜರ್ನಿ. ಇಟ್ ಇಸ್ ನಾಟ್ ಲೈಕ್ ಒಂದು ತಿಂಗಳು ಎರಡು ತಿಂಗಳಲ್ಲೋ, ಸತತವಾಗಿ 3-4 ಇಯರ್ಸಿಂದ ಜರ್ನಿ ಆದಾಗ ಇದು ಆ್ಯಕ್ಚುಲಿ ಇದು ಅವ್ರಿಗೆ ಗೊತ್ತಿದೆಯೋ ಇಲ್ವೋ ನಮಗೂ ಗೊತ್ತಿಲ್ಲ. ಈಗ ನನ್ನ ಒಂದು ಫೀಲ್ಗೋಸ್ಕರ, ಅಂದರೆ ಒಂದು ಆಫ್ಟರ್ ಅ ಪಾಯಿಂಟ್ ಯು ಲುಕ್ ಅಪ್ ಟು ಸಮ್ ಒನ್ ಅಂತೀವಲ್ಲ, ಈಗ ನಾವು ರಾಜ್ಕುಮಾರ್ ಸರ್ ಪುನೀತ್ ಸರ್ ಆಗಿರ್ಬೋದು ವರ್ಕ್ ಮಾಡೋದು ಒಂದಾದರೆ ಒಂದು ಅವರು ಲೈಫ್ ಸ್ಟೈಲು ಅದೆಲ್ಲ ನೋಡಿದಾಗ ಒಂದು ಇನ್ಸ್ಪೈರ್ ಆಗಿ ನಾವು ಯಾವಾಗ ಲುಕ್ಅಪ್ ಮಾಡಿದಾಗ ನಮಗೆ ಒಂದು ಫ್ರೆಂಡ್ಲಿ ಪಾಯಿಂಟಲ್ಲಿ ಇದ್ದಾಗ ನನಗೆ ಅದೊಂದು DS ಧ್ರುವ ಸರ್ಜ ಬಾಸ್ ಅಂದರೆ ದಿಸ್ ವಾಸ್ ಸಮಥಿಂಗ್ ವಿಚ್ ನಾನೇ ಮಾಡಿದ್ದು. ಸೊ ಅದಾದಮೇಲೆ ಇದು ಈ ಥರ ಟ್ರೋಲ್ ಆಗುತ್ತೆ ಆ್ಯಂಡ್ ಫ್ಯಾನ್ಸ್ ಆಫ್ ಬೋತ್ ಧ್ರುವ ಸರ್ ಆ್ಯಂಡ್ ದರ್ಶನ್ ಸರ್ ಅವ್ರು ಇದನ್ನು ಇದು ಮಾಡ್ತಾರೆ ಅಂದಾಗ ನಮಗೆ ಒಂದು ಸರಿ ಅನಿಸುತ್ತೆ ಮೇ ಬಿ ತುಂಬ ಹುಷಾರಾಗಿ ಮಾಡಬೇಕು, ಏನೇ ಒಂದು ನಾವು ಮಾಡ್ತೀವಿ ಅಂದ್ರೂ ಇದು ರಿಪರ್ಕಷನ್ಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಎಲ್ಲೋ ಒಂದು ಕಡೆ ಈಗ ಆಡಿಯನ್ಸ್ ಆಗಿರ್ಬೋದು ಮೇ ಬಿ ಇದು ನನ್ನಿಂದನೇ ತಪ್ಪಾಗಿರೋದು. ಸೊ ಪ್ಲೀಸ್ ಏನಾರು ಈ ಥರದ್ದು ಇತ್ತು ಅಂದರೆ ದಯವಿಟ್ಟು ಕ್ಷಮಿಸ್ಬೇಕು ಎಲ್ಲರೂ. ಸೊ ಬಟ್ ಇದರಲ್ಲಿ ಇನ್ನೊಂದು ವಿಚಾರನೂ ಹೇಳ್ತೀನಿ, ನಾವು ಈಗ ಹೇಳ್ದಂಗೆ ದರ್ಶನ್ ಸರ್ಗೂ ವರ್ಕ್ ಮಾಡಿದ್ದೀನಿ ಆ್ಯಂಡ್ ಧ್ರುವ ಸರ್ಗೂ ವರ್ಕ್ ಮಾಡಿದ್ದೀನಿ. ನಾವು ಯಾವಾಗ ದರ್ಶನ್ ಸರ್ ಹತ್ರ ವರ್ಕ್ ಮಾಡಬೇಕಾದಾಗ್ಲೂ ವೆರಿ ಪ್ರೊಫೆಷ್ನಲ್ ಆಗಿ ಆ ಸಿನಿಮಾ ಅಷ್ಟೇ ಮಾತಾಡ್ತಾರೆ, ಬಿಟ್ಟರೆ ಬೇರೆ ಯಾವ್ರ ಬಗ್ಗೆ ಯಾರೂ ಮಾತಾಡೋ. ಸೇಮ್ ಥಿಂಗ್ ಇಲ್ಲಿ ಧ್ರುವ ಸರ್ಗರನು, ಅವರು ಅಲ್ಲಿ ನಾವು ವರ್ಕ್ ಮಾಡ್ಕೊಂಡು ಆ ಸಿನಿಮಾ ಆ ಪರ್ಟಿಕ್ಯುಲರ್ ಟೀಮು ಅಷ್ಟೇ. ಸೊ ಎಲ್ಲೋ ಒಂದು ಕಡೆ ನನಗೆ ಧ್ರುವ ಸರ್ ಅವರು ಫ್ಯಾನ್ ಆಗಿರ್ಬೋದು, ದರ್ಶನ್ ಸರ್ ಅವ್ರು ಫೈಟ್ ಮಾಡಿ ನೋಡಿದಾಗ ಯಾಕೆ ಇದೆಲ್ಲ ಇದೆ, ಅವರೆಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಇಲ್ಲಿ ಯಾಕೆ ಫೈಟ್ ನಡೆಯುತ್ತೆ ಅನ್ನೋದು ಒಂದು ಚಿಕ್ಕ ಬೇಜಾರು. ಬಟ್ ಅಗೇನ್ ಇದು ನಾನು ಮೇ ಬಿ ತುಂಬ ಇದಕ್ಕೆ ಚಿಕ್ಕವನು ಇದ್ರ ಬಗ್ಗೆ ಮಾತಾಡೋದಕ್ಕೆ, ಬಟ್ ಹೋಪ್ ಎಲ್ಲ ಚೆನ್ನಾಗಿ ಆಗಲಿ ಅಷ್ಟೇ. ಆ ಥರ ನೆಕ್ಸ್ಟ್ ಟೈಮ್ ಅದು ಕನ್ಫ್ಯೂಷನ್ ಆಗದಿರೋಂಗೆ ನೋಡ್ಕೊತೀನಿ, ಸೊ ದಟ್ ಎಲ್ಲೋ ಆಡಿಯನ್ಸ್ಗೆ ಬೇಜಾರಾಗಬಾರ್ದು ಆ್ಯಂಡ್ ನಾವು ನಮ್ಮ ಪಾಯಿಂಟಲ್ಲಿ ಡಿಸೈನ್ನ ಬೇರೆ ರೀತಿ ಪ್ರೆಸೆಂಟ್ ಮಾಡೋಣ ಅನ್ನೋದು ಒಂದು ಬಂತು ಅಷ್ಟೇ.
ಸರ್, ತುಂಬ ಒಳ್ಳೆ ಮಾತನ್ನು ಹೇಳಿದ್ರಿ. ಅಂದರೆ ಈಗ ಅವರೆಲ್ಲರೂ ಕೂಡ ಚೆನ್ನಾಗಿದ್ದಾರೆ, ಬಟ್ ಹೊರಗಡೆ ಇರುವಂಥವರು ಕಿತ್ತಾಡ್ತಾರೆ ಅಂತ ಹೇಳಿಬಿಟ್ಟು. ಇಲ್ಲ, ನನಗೆ ಬಿಕಾಸ್ ಹತ್ತಿರದಿಂದ ನೋಡಿರೋದ್ರಿಂದ ಇದು ನನಗೆ ಒಂದು ಒಂದು ಪರ್ಸ್ನಲಿ ಆಗಿರೋಂಥ ಫೀಲು. ಅದು ಅದು ತುಂಬ ಸಿ ಎಲ್ಲರಿಗೂ ಎಲ್ಲರೂ ಎಲ್ಲರ ಜೊತೆನೂ ಚೆನ್ನಾಗಿರಬೇಕು ಅಂತೇನಿಲ್ಲ, ಬಟ್ ಪರ್ಸ್ನಲಿ ಯಾರು ಯಾರ ಬಗ್ಗೆನೂ ಏನು ಮಾತಾಡಲ್ಲ, ಎಲ್ಲನೂ ಅವ್ರ ಕೆಲಸ, ನಾವು ಕನ್ನಡ ಸಿನಿಮಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೇ ಯೋಚನೆ. ಸೊ ಇಷ್ಟಿದ್ದಾಗ ಆಡಿಯನ್ಸ್ ಯಾಕೆ ಅನ್ನೋದು ಒಂದು ಚಿಕ್ಕ ಒಂದು ನನಗೂ ಒಂದು ಪ್ರಶ್ನೆ ಇರುತ್ತೆ. ಬಟ್ ಅಗೇನ್ ಅದು ಅದು ಅವರೇ ಅವರೇ ಡಿಸೈಡರ್ ಏನು ಅವರು ಹೇಳಬೇಕು ಹೇಳಬಾರ್ದು ಅಂತ, ಅದೇ ಅದೇ ಡಿಸೈಡರ್ಸ್. ಸೊ ಎಸ್, ಸೊ ದಟ್ಸ್ ಇಟ್. ಎಲ್ಲರಿಗೂ ತುಂಬ ಪರಿಚಯ ಇದ್ದೀರಾ ಸರ್ ನೀವು? ನೀವು ಹೇಳ್ತಾ ಇದ್ದೀರಿ, ದರ್ಶನ್ ಅವ್ರಿಗೂ ಪರಿಚಯ, ಧ್ರುವ ಅವ್ರಿಗೂ ಪರಿಚಯ. ಕಾಸ್ಟ್ಯೂಮ್ ಅಂತ ಬಂದಾಗ, ಡ್ರೆಸ್ಸು ಡಿಸೈನ್ ಅಂತ ಬಂದಾಗ, ಎಲ್ಲೋ ಇವ್ರಿಗೆ ಡಿಸೈನ್ ಮಾಡಿರ್ತೀರಾ, ಒಂದು ಸ್ವಲ್ಪ ಕಾಲು ಎಳಿತಾರ, ಓ ಅವ್ರಿಗೆ ಮಾತ್ರ ಹಂಗೆ ಮಾಡಿಬಿಟ್ಟಿದ್ದೀರಾ, ಆ ಥರದ ಮಾತುಗಳು ಯಾವ ಥರ ಬಂದಿದೆಯಾ ಅಂತ? ಅದು ಹೆಲ್ದಿಯಾಗಿ ಡೆಫಿನೆಟ್ಲಿ ಡೈರೆಕ್ಟಾಗಿ ಯಾರೂ ಕೇಳೋಕ್ಕಾಗಲ್ಲ, ಬಟ್ ಆದಷ್ಟು ಇವಾಗ ನಾವು ದೊಡ್ಡ ಆ್ಯಕ್ಟರು ದೊಡ್ಡ ಹೀರೋಗಳಿಗೆ ಮಾಡಿದಾಗ ಆ ಪಾಯಿಂಟ್ ಬರಬಾರ್ದು ಅನ್ನೋದು ಡೆಫಿನೆಟ್ಲಿ ನಾನು ನೋಡ್ಕೊತೀನಿ. ಬಿಕಾಸ್ ಎಲ್ಲರೂ ಆಗಿರಲಿ, ಇವಾಗ ನನಗೆ ಇವಾಗ ನಾನೇ ಆಗಲಿ ನಮ್ಮ ಆಫೀಸಲ್ಲಿ ಅಥವಾ ಎಲ್ಲರೂ ನನ್ನ ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಡಲಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಅದು ಆಗದೇರಷ್ಟೂ ಎಫರ್ಟ್ ಹಾಕ್ತಾ ಇರ್ತೀನಿ, ಸೊ ದಟ್ ಎಲ್ಲೂ ಆ ಒಂದು ಮನಸ್ತಾಪ ಆಗಿರ್ಬೋದು ಬರಬಾರ್ದು ಅನ್ನೋದಕ್ಕೆ. ಬಟ್ ಸಿನಿಮಾಗೆ ಮಾಡೋದಕ್ಕೆ ಈಸಿ, ಯಾಕಂದರೆ ಸಿನಿಮಾಲಿ ಕ್ಯಾರೆಕ್ಟರ್ ಇರುತ್ತೆ. ಬಟ್ ಪರ್ಸ್ನಲ್ಗೆ ಯಾವಾಗ ಒಂದೊಂದು ಸರಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ, ಬಿಕಾಸ್ ಪರ್ಸ್ನಲ್ ಇದು ಇದು ವೆರಿ ಲಾರ್ಜ್ ಸ್ಕೇಲ್ ಇರುತ್ತೆ, ಅಂದರೆ ಅವ್ರ ಲೈಕಿಂಗ್ಸೇ ದೊಡ್ಡದಾಗಿರುತ್ತೆ. ಸೊ ಆ ಜನ್ರಲಿ ಪರ್ಸ್ನಲ್ ಮಾಡೋದು ಕಡಿಮೆ, ಬಟ್ ಸಿನಿಮಾ ಮಾಡಿದಾಗ ಕ್ಯಾರೆಕ್ಟರ್ ಇರೋದ್ರಿಂದ ನನಗೆ ಅದು ಹೆಲ್ಪ್ ಆಗುತ್ತೆ. ಸೊ ಕ್ಯಾರೆಕ್ಟರ್ಗೆ ಏನು ಬೇಕು ಇಷ್ಟೇ ಅನ್ನೋದು ನಂದು ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಆ ಕಾನ್ಫಿಡೆನ್ಸ್ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಿದಾಗ ಕೆಲವೊಂದು ಸರಿ ಅವ್ರು ಹೇಳಿದ ಪಾಯಿಂಟ್ ವ್ಯಾಲಿಡ್ ಅನಿಸುತ್ತೆ, ಕೆಲವೊಂದು ಸರಿ ನಾನು ಹೇಳಿದ ಪಾಯಿಂಟ್ ವ್ಯಾಲಿಡ್ ಅಂದಾಗ ಅವರೂ ಓಕೆ ಫೈನ್ ಹೀಗೆ ಮಾಡೋಣ ಅಂತ. ಸೊ ಬಟ್ ಆದಷ್ಟು ಫಸ್ಟು ಡೈರೆಕ್ಟರ್ ಹತ್ರ ಡಿಸ್ಕಷನ್ ಆದಾಗ ಹಾಫ್ ದ ಬ್ಯಾಟಲ್ ಈಸ್ ಫಿನಿಶ್ಡ್. ಇನ್ನು ಹೀರೋ ಹತ್ರ ಹೋದಾಗ ಡೈರೆಕ್ಟರು ಆಲ್ಮೋಸ್ಟ್ ಓಕೆ ಮಾಡಿರೋದ್ರಿಂದ ನಮಗಲ್ಲಿ ಈಸಿ. ಸೊ ದಟ್ ವೇ ಇಟ್ ಈಸ್ ವೆರಿ ವೆರಿ ಈಸಿ. ಅಂದರೆ ಈಗ ನಾವು ಎ ಪಿ ಸರ್ ಆಗಿರ್ಬೋದು, ಆಲ್ಮೋಸ್ಟ್ ಡಿಸ್ಕಷನ್ ವೆರಿ ಸ್ಮೂತ್. ಒಂದು ಸಲ ಓಕೆ ಆದಮೇಲೆ ದೆನ್ ಹೀರೋ ಸರ್ ಹತ್ರ ನೆಕ್ಸ್ಟ್ ಹೋದಾಗ ಕ್ಯಾರೆಕ್ಟರ್ಗೆ ಅವ್ರು ಡಿಸೈಡ್ ಮಾಡಿರ್ತಾರೆ. ಬಿಕಾಸ್ ಡೈರೆಕ್ಟರ್ ಆಲ್ಸೋ ವೆರಿ ಇಟ್ಸ್ ಅ ಬೇಬಿ, ಅವ್ರ ಬೇಬಿ ಆಗಿದ್ದಾಗ ಕ್ಯಾರೆಕ್ಟರ್ ಬಗ್ಗೆ ನನಗಿನ್ನ ಜಾಸ್ತಿ ಅವ್ರಿಗೆ ಗೊತ್ತು. ಸೊ ಆ ಕ್ಯಾರೆಕ್ಟರ್ನ ಅವ್ರು ಇಮ್ಯಾಜಿನ್ ಮಾಡಿರೋದು ಇದು 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 ರೈಟ್ ಅಂತ ಅವ್ರಿಗೆ ಅನಿಸಿದ ತಕ್ಷಣ ಇಮಿಡಿಯೇಟ್ಲಿ ಹೀರೋ ಅವರು. ಸೊ ಧ್ರುವ ಸರ್ ಕೂಡ ಸೇಮ್ ಥಿಂಗ್ ವಿತ್ ನಾವು ಬೇರೆ ಸಿನಿಮಾ ಎಲ್ಲೇ ಮಾಡೋದು, ಇಟ್ಸ್ ಅ ಸೇಮ್ ಪ್ರೊಸೀಜರ್. ಸೊ ಆಸ್ ಐ ಸೆಡ್, ಕ್ಯಾಪ್ಟನ್ ಆಫ್ ದ ಶಿಪ್, ಡೈರೆಕ್ಟರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಂದರೆ ನೀವು ಹೇಳ್ತಾ ಇದ್ರಿ, ಇವಾಗ ತಾನೇ ಹೇಳ್ತಾ ಇದ್ರಿ, ಡಿಸೈನ್ ಮಾಡಿರ್ತೀರಾ, ಎಲ್ಲವೂ ಡೈರೆಕ್ಟರ್ ಓಕೆ ಅಂದರೆ ಮುಗೀತು, ಬಟ್ ಆದರೂ ಕೂಡ ಹೆಂಗೂ ಕ್ಲೋಸ್ ಇರೋದ್ರಿಂದ, ನಟರಿಗೆ ನೀವು ಕ್ಲೋಸ್ ಇರೋದ್ರಿಂದ ಒಂದು ಡ್ರೆಸ್ಸನ್ನು ನೀವು ಡಿಸೈನ್ ಮಾಡಿ ಅವ್ರ ಹತ್ರ ತೊಗೊಂಡೋದಾಗ ಅವರ ರಿಯಾಕ್ಷನ್ ಪ್ಲಸ್ ಕಾಂಪ್ಲಿಮೆಂಟ್? ಸಿ ಡೆಫಿನೆಟ್ಲಿ ಎಲ್ಲನೂ ಪ್ರತಿ ದಿವಸ ಸಂಡೇ ಅಲ್ವಲ್ಲ. ಸೊ ನಮಗೂ ಬ್ಯಾಡ್ ಡೇಸ್ ಇರುತ್ತೆ, ಕೆಲವೊಂದು ಸರಿ ಏನಾಗುತ್ತೆ ನಾವೊಂದು ಎಕ್ಸ್ಪೆಕ್ಟೇಷನಲ್ಲಿ ಏನೋ ಒಂದು ಮಾಡಿರ್ತೀವಿ, ಅದು ಬ್ಯಾಕ್ಫೈರ್ ಆಗಿದ್ದು ಉಂಟು. ಆ ಥರ ವಿಚಾರದಲ್ಲಾದರೆ ಇದೇ ಮಾರ್ಟಿನಲ್ಲಿ ನಾನೇನು ಫಸ್ಟ್ ಸಾಂಗಲ್ಲಿ ಆಲ್ಮೋಸ್ಟ್ 1,500 ಕಾಸ್ಟ್ಯೂಮ್ ಡ್ಯಾನ್ಸರ್ಸ್ಗೆ ಹೀರೋ ಸರ್ಗೆ ಒಂದು 40-50 ಕಾಸ್ಟ್ಯೂಮ್ಸ್ ಅಂತ ಹೇಳಿದ್ವು, ಸೇಮ್ ನಾವು ಇವಾಗ ರೀಸೆಂಟ್ಲಿ ಕಾಶ್ಮೀರ್ ಸಾಂಗ್ ನೋಡಿದ್ವಿ. ಸೊ ಇಲ್ಲೇನೋ ಒಂದು ಚಿಕ್ಕದಾಗ ಒಂದೊಂದು ಸರಿ ನಾವು ಅಂದ್ಕೊಂಡಿದ್ದು ಔಟ್ಕಮ್ ಬಂದಾಗ ಅದು ಇದಕ್ಕಿಂತ ಇನ್ನೂ ಚೆನ್ನಾಗಿರಬೇಕಾಯ್ತು, ಬಿಕಾಸ್ ಅಗೇನ್ ಇಟ್ ಈಸ್ ಆಲ್ ಆಡಿಯನ್ಸ್ಗೋಸ್ಕರ. ಸೊ ನೀವು ನಂಬಲ್ಲ, ನಾವು ಮಾಡಿದ್ದೊಂದು 4-5 ಕಾಸ್ಟ್ಯೂಮ್ಸ್ ಅಷ್ಟೇ. ಸಿ ಅಗೇನ್ ಹೇಳ್ದಂಗೆ, ಫಸ್ಟ್ ಸಾಂಗಲ್ಲಿ ನಮಗೆ 50 ಕಾಸ್ಟ್ಯೂಮ್ಸ್ ಇದ್ರೂ ನಮ್ಗೆ ಡಿಸ್ಟರ್ಬೆನ್ಸ್ ಆಗಲಿಲ್ಲ. ಈ ಸಾಂಗಲ್ಲಿ 4-5 ಕಾಸ್ಟ್ಯೂಮ್ಸ್ ಇದ್ರೂ ಅದರಲ್ಲಿ ಎಲ್ಲೋ ಒಂದು ಕಡೆ ಇನ್ನೂ ಬೆಟರ್ ಕೊಡಬೇಕು, ಯಾಕಂದರೆ ಈ ಸಾಂಗಲ್ಲಿ ಅಂದರೆ ಓಪನಿಂಗ್ ಸಾಂಗಲ್ಲಿ ಅಷ್ಟು ಹೆವಿ ಇರುತ್ತೆ, ಈ ಸಾಂಗಲ್ಲು ಏನೋ ಬೇಕು ಅನ್ನೋದಕ್ಕೋಸ್ಕರ ಇಲ್ಲಿಂದ ಕಾಶ್ಮೀರಿಗೆ ಎರಡೆರಡು ಸರಿ ಟ್ರಿಪ್ಪು. ಇಟ್ಸ್ ನಾಟ್ ಲೈಕ್ ಡೈರೆಕ್ಟ್ ಟ್ರಿಪ್ಪು ಇಲ್ಲ. ಸೊ ಯು ಆಲ್ವೇಸ್ ಹ್ಯಾವ್ ಟು ಇಲ್ಲಿಂದ ಶ್ರೀನಗರ್ಗೆ ಹೋಗಿ ಅಲ್ಲಿಂದ ಮತ್ತೆ ಇನ್ನೊಂದು. ಸೊ 2 times ಆ್ಯಂಡ್ ಇನ್ ಅ ಸ್ಪ್ಯಾನ್ ಆಫ್ 3 days. ಸೊ ಅಂದರೆ ಹಿಂಗೆ ಒಬ್ಬನ ಕಳಿಸು ಮತ್ತು ಇನ್ನೊಬ್ಬರನ್ನ ಕಳಿಸು. ಸೊ ಈ ಥರದ್ದು ಆಯಿತು. ಬಟ್ ಅಗೇನ್ ಎಂಡ್ ಆಫ್ ದ ಡೇ ವೆನ್ ಯು ಸಿ ದ ಔಟ್ಕಮ್ ಇಟ್ ಇಸ್ ಆಲ್ ವರ್ತ್ ಇಟ್ ಅಂತಾನೆ. ಅಗೇನ್ ಇದಕ್ಕೆಲ್ಲನೂ ಪ್ರೊಡ್ಯೂಸರ್ಸ್ ಸಪೋರ್ಟ್ ಮಾಡಿದ್ದಕ್ಕೇ ಇವೆಲ್ಲ ಆಗುತ್ತೆ. ಸೊ ದಯಮೇತ ಸರ್ಗೆ ಇದು ಡೆಫಿನೆಟ್ಲಿ ಥ್ಯಾಂಕ್ ಯು. ಯಾಕೆಂದರೆ ಮತ್ತೆ ಆ ಒಂದು ನಿಮ್ಗೆ ಹೇಳ್ದಂಗೆ ಪರಿಚಯ ನನಗೆ ಧ್ರುವ ಸರ್ಗೆ ಮಾಡಿಕೊಟ್ಟಿದ್ದೆ ಉದಯ ಸರ್. ಸೊ ಹಾಗಾಗಿ ಅವ್ರಿಗೆ ಥ್ಯಾಂಕ್ ಯು. ಆ್ಯಂಡ್ ಇಲ್ಲೂ ಕೊನೆಯಲ್ಲಿ ದಿ ಸಾಂಗ್ ವಾಸ್ ದ ಲಾಸ್ಟ್ ಥಿಂಗ್ ದಟ್ ವಿ ಡಿಡ್. ಸೊ ಈ ಸಪೋರ್ಟು ಬೇಕಲ್ಲ. ಸೊ ಎಸ್, ನೆವರ್ ಐ ಮೀನ್ ಅವ್ರಿಗೆ ಅದು ಸೇಮ್ ಹ್ಯಾಟ್ಸ್ ಆಫ್. ಅಂದರೆ ಈ ಥರದ ಪ್ರಾಜೆಕ್ಟು ಅವರೇ ಮಾಡಿರೋದು ಗ್ರೇಟ್, ಬಿಕಾಸ್ ಎನಿ ಒನ್ ಅದರ್ ದೆನ್ ಹಿಮ್ ವುಡ್ ಅಂದರೆ ಇಷ್ಟು ಸಪೋರ್ಟಿವ್ ಆಗಿ ಇರ್ತಾಯಿರಲಿಲ್ಲ ಅಂತ ನನ್ನ ಒಂದು ಫೀಲ್ ಅಷ್ಟು. ಎಕ್ಸಾಕ್ಟ್ಲಿ ಸರ್. ಏನು ನೀವು ಹೀಗೆ ಅಂದರೆ ಇಷ್ಟು ಡಿಸೈನ್ ಮಾಡಿದ್ರಾ, ಇಷ್ಟೆಲ್ಲ ಒಂದು ಟೀಮ್ ಜೊತೆ ಕನೆಕ್ಷನ್ ಇದೆ, ನಮಗೆಲ್ಲರಿಗೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಟಿನ್ ಹೀಗಿರುತ್ತೆ ಹೀಗೆ ಮಾಡ್ತಾನೆ ಇದಾಗುತ್ತೆ ಅಂತ ಹೇಳಿ, ಬಟ್ ನೀವು ನೋಡಿರೋದ್ರಿಂದ ಹತ್ತಿರದಿಂದ ನೋಡಿರೋದ್ರಿಂದ ಮಾರ್ಟಿನ್ ಈ ಥರದೊಂದು ಮ್ಯಾಜಿಕ್ ಮಾಡ್ತಾನೆ ಅಂತ ಅಂದರೆ ಯಾವ ಥರ ಇರುತ್ತೆ ಅಂತ? ಸಿ ಈ ಕಥೆ ಬಗ್ಗೆ ನಾನು ಹೇಳಲ್ಲ, ಅದು ಡಿರೆಕ್ಟರ್ ಅಥವಾ ನೀವು ಥಿಯೇಟ್ರಲ್ಲಿ ನೋಡಬೇಕು. ಬಟ್ ಕಾಸ್ಟ್ಯೂಮಲ್ಲಿ ಡೆಫಿನೆಟ್ಲಿ
ಮಾರ್ಟಿನ್ ಮ್ಯಾಜಿಕ್ ಅಲ್ಲ, ಮ್ಯಾಜಿಕ್ ಇನ್ನ ಜಾಸ್ತಿ ನಡೆಯುತ್ತೆ. ಬಿಕಾಸ್ ಆಡಿಯನ್ಸು ವೆನ್ ದೇ ಗೋ ಇನ್ ಟು ದ ಥಿಯೇಟರ್ ಅವರ್ ಈಗ ನೆಕ್ಸ್ಟ್ ಸಾಂಗ್ಸ್ ಏನಾರು ಬಂದ್ರೂ ಇಟ್ ಈಸ್ ಗೋನ್ ಟು ಬಿ ಅ ಪವರ್ಫುಲ್ ಮ್ಯಾಜಿಕ್. ಇಟ್ಸ್ ನಾಟ್ ಸಿಂಪಲ್ ಮ್ಯಾಜಿಕ್ ಆಲ್ಸೋ, ವೆರಿ ಕ್ರೇಜಿ. ಅಂದರೆ ಹಿಂಗೂ ಮಾಡ್ಬೋದಾ, ಕನ್ನಡ ಸಿನಿಮಾ ಇಷ್ಟೆಲ್ಲ ಮಾಡ್ತದ ಅನ್ನೋದೊಂದು ಶಾಕಿಂಗ್ ಪಾಯಿಂಟಲ್ಲಿ ಇರುತ್ತೆ. ಆಲ್ರೆಡಿ ಕನ್ನಡ ಸಿನಿಮಾ ಯಾವುದು ಕಡಿಮೆ ಇಲ್ಲ ಅಂತ ನಾವು ಕೆ ಜಿ ಎಫ್ ಅಲ್ಲಿ ಆಗೋದೇ ಆಗಿದೆ. ಅದಕ್ಕೆ ಮುಂಚೆ ಸತತವಾಗಿ ಇದು ಇನ್ನ ನಾವು ಅಂದರೆ ಕೆ ಜಿ ಎಫ್ ಈಸ್ ಈ ರೀಸೆಂಟ್ ಜನ್ರೇಷನ್ಗೆ ಅದು ಕನೆಕ್ಟ್ ಆಗುತ್ತೆ. ಅದು ಬಿಟ್ಟರೆ ನಾವು ಆಗಿನ ಟೈಮಲ್ಲಿ ಶಂಕರ್ನಾಗ್ ಆಗಿರ್ಬೋದು, ರಾಜ್ಕುಮಾರ್ ಸರ್ ಇವೆಲ್ಲನೂ ಮಾಡಿಬಿಟ್ಟಿರೋದೆ. ಸೊ ಬಟ್ ಈಗಿನ ಪಾಯಿಂಟು ಕನೆಕ್ಟಿಂಗಲ್ಲಿ ಕೆ ಜಿ ಎಫ್ ಮಾಡಿರೋದಕ್ಕೆ ನಮಗೆ ಇಲ್ಲಿ ಇಟ್ಸ್ ಲೈಕ್ ಅಂದರೆ ಈಗಿನ ಜನ್ರೇಷನ್ ಈವನ್ ನಾರ್ತಲ್ಲಿ ಆಗಿರ್ಬೋದು ಆ ಸಿನಿಮಾ ಚೆನ್ನಾಗಿದೆ ಅಂದರೆ ಹಿಂಗೆ ಕಾಂತಾರ ಕೆ ಜಿ ಎಫ್ ಲೈಕ್ ಕನೆಕ್ಟ್ ಆಯಿತು, ಇದನ್ನು ಅದೇ ಥರನೇ ಆಗೇ ಆಗುತ್ತೆ ಅನ್ನೋದು ನನ್ನ ಪಾಯಿಂಟ್. ಎಸ್ಪೆಷಲಿ ವಿತ್ ಕಾಸ್ಟ್ಯೂಮ್ ಜನರಿಗೆ ತುಂಬ ಇಷ್ಟ ಆಗುತ್ತೆ ಅನ್ನೋದು ನನ್ನ ಹೋಪ್ಸು. ಅಗೇನ್ ಇವಾಗ ಕೆಲವೊಂದು ಸರಿ ನಾವು ಏನೋ ಅಡುಗೆ ಮಾಡೋಕ್ಕೆ ಹೋಗಿ ಅದು ಜಾಸ್ತಿ ಮಾಡೋಕ್ಕೆ ಹೋಗಿ ರುಚಿ ಕೆಡಬಾರ್ದು, ಬಟ್ ನಮ್ಮ ಎಫರ್ಟ್ಸ್ ಹಾಕಿದ್ದೀವಿ ಅದು ಜಾಸ್ತಿ ಆಗಿಲ್ಲ ಅಂತ ನನ್ನ ಒಂದು ಮನೋಭಾವ. ಬಟ್ ಎಸ್, ಇಟ್ ಈಸ್ ಒಂದು ಕ್ರೇಜಿ ಕೈಂಡ್ ಆಫ್ ಕಾಸ್ಟ್ಯೂಮ್ಸ್ ದಟ್ ವಿವ್ ಡನ್ ಫಾರ್ ಮಾರ್ಟಿನ್ ಅನ್ನೋ ಕ್ಯಾರೆಕ್ಟರ್ಗೆ. ಸೂಪರ್. ಇನ್ನು ಪರ್ಟಿಕ್ಯುಲರ್ ಆಗಿ ಮಾರ್ಟಿನ್ ಅಂತ ಬಂದರೆ ಸರ್, ನಿಮ್ಮ ಟೀಮ್ ವರ್ಕ್ ಹೇಗಿತ್ತು ಆ್ಯಂಡ್ ಎಷ್ಟು ದಿನದ ಪ್ರಾಸೆಸ್ ಆಯಿತು ಅಂತ? ಸಿ, ಹೇಗೆ ಪ್ರತಿ ಸಿನಿ ಕಮರ್ಷಿಯಲ್ ಸಿನಿಮಾ ನಾವು ಮಾಡಿದಾಗ ಮ್ಯಾಕ್ಸಿಮಮ್ 1 ಇಯರ್, ದಿಸ್ ಇಸ್ ಅ ಮೈಂಡ್ ಸೆಟ್. ಓಕೆ, ಅದಕ್ಕಿಂತ ಜಾಸ್ತಿ ಇದಕ್ಕೆ ಮುಂಚೆ ಮಾಡಿರಲಿಲ್ಲ. ಮ್ಯಾಕ್ಸಿಮಮ್ 1 ಇಯರಲ್ಲಿ ಎಲ್ಲ ಮುಗ್ದೋಗ್ಬಿಡುತ್ತೆ. ಈ ಸಿನಿಮಾಗೆ ಪ್ರತಿ ಎವ್ರಿ 6 ಮಂತ್ಸ್ಗೆ ಒಂದು ಡಿಸ್ಕಷನ್ ಆಗುತ್ತೆ. ಯಾಕೆ? ಬಿಕಾಸ್ ಇನ್ನೂ ಬೆಟರ್ ಮಾಡಬೇಕು. ಯಾಕಂದರೆ ಈಗ ನಾವು ಈ ಪಾರ್ಟ್ ಶೂಟ್ ಮಾಡಿದ್ವಿ, ಇದಿಷ್ಟು ಚೆನ್ನಾಗಿ ಬಂದಿದೆ, ನೆಕ್ಸ್ಟ್ ಪಾರ್ಟ್ ಇನ್ನೂ ಚೆನ್ನಾಗಿ ಬರಬೇಕು. ಸೊ ದ ಡಿಸ್ಕಷನ್ ವಾಸ್ ಆಲ್ವೇಸ್ ಎವ್ರಿ 6 ಮಂತ್ಸ್ಗೆ ಚೇಂಜ್ ಆಗೋದು ಫಾರ್ ದ ಬೆಟರ್ಮೆಂಟ್ ಆಫ್ ದ ಪ್ರಾಜೆಕ್ಟ್. ಅಂದರೆ ದಟ್ ಅಗೇನ್ ಈಸ್ ಪ್ರೊಡ್ಯೂಸರ್ಸ್ ಆರ್ ಸಪೋರ್ಟ್. ಬಿಕಾಸ್ ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಒಂದು ಸ್ಕೇಲಲ್ಲಿ ಇರುತ್ತೆ, ಅದು ಹೋಗ್ತಾ 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 ಜನರಲಿ ಈ ರೇಂಜಿಗೆ ಎದ್ದೋಳಲ್ಲ. ಸೊ ನನಗನ್ಸಿದ್ದು ಪ್ರತಿ 6 ಮಂತ್ಸೂ ದ ಗ್ರಾಫ್ ಇಸ್ ಆಲ್ವೇಸ್ ಗವನ್ ಅಪ್. ಕೊನೆಗೂ ಅಷ್ಟೇ, ಇವಾಗ ನಾವೇನು ಓಪನಿಂಗ್ ಇಂಟ್ರೊಡಕ್ಷನ್ ಸಾಂಗ್ ಅಂತ ನಾವು ಹೇಳ್ತಾ ಇದ್ದೀವಿ, ನಾನು ಪರ್ಟಿಕ್ಯುಲರ್ಲಿ ಹೇಳ್ತಾ ಇದ್ದೆ ಇಷ್ಟು ಕಾಸ್ಟ್ಯೂಮ್ಸ್ ಇರುತ್ತೆ ಅಂತ ಡೆಫಿನೆಟ್ಲಿ ಇರಲಿಲ್ಲ. ಸೊ ದಿಸ್ ವಾಸ್ ಎಟ್ ಅ ಪಾಯಿಂಟ್ ವೇರ್ ನಾವೆಲ್ಲ ಹೆಂಗಿದ್ರೆ ಕ್ಲೈಮ್ಯಾಕ್ಸ್ ಹಂಗೆ ಬಂದಿದೆ, ಸಿನಿಮಾ ಹಂಗೆ ಬಂದಿದೆ, ಅಷ್ಟು ಚೆನ್ನಾಗಿ ಬಂದಿದೆ, ಅಷ್ಟು ಈಸಿ. ಸೊ ದಟ್ ಮೀನ್ಸ್ ಸಾಂಗ್ ಓಪನಿಂಗ್ ಆಗಿ ರೆಗ್ಯುಲರ್ ಆಗಿದ್ದರೆ ಮತ್ತು ಹೌ ವಿಲ್ ದಟ್ ಮೇಕ್ ಎನ್ ಇಂಪ್ಯಾಕ್ಟ್ ಅಂದರೆ ಅದಕ್ಕಿನ್ನ ಜಾಸ್ತಿ ಇರಬೇಕು ಅನ್ನೋದು ಒಂದು ಪಾಯಿಂಟಲ್ಲಿ. ಆ್ಯಂಡ್ ಆಲ್ಮೋಸ್ಟ್ ಸಾಂಗ್ ಶೂಟ್ ಆಗಿದ್ದು ಮುರಳಿ ಮಾಸ್ಟರ್ ಕೊರಿಯೋಗ್ರಾಫರ್. ನನ್ನ ಪ್ರಕಾರ ಆಲ್ಮೋಸ್ಟ್ 22 ಡೇಸ್ ಅಂತ ನನಗನ್ಸುತ್ತೆ. ಮೇ ಬಿ ಐ ಆಮ್ ಲಿಟಲ್ ಅಪ್ ಆ್ಯಂಡ್ ಡೌನ್, ಬಟ್ ಅಪ್ರಾಕ್ಸಿಮೇಟ್ಲಿ 22 ಡೇಸ್. ಯಾವ ನಾನು ಮಾಡಿಲ್ಲ ಈ 22 ಡೇಸ್ ಎಲ್ಲ ಸಾಂಗು ಯಾರಿಗೂ ಅಷ್ಟು ಮಾಡಿಲ್ಲ. ಆ್ಯಂಡ್ ಇಟ್ ಈಸ್ ನಾಟ್ ಒನ್ ಸೆಟ್ ಅಲ್ವಲ್ಲ, ಅದು ಸತತ ಎಷ್ಟು ಸೆಟ್ಸ್ ಅಂದರೆ ನಾವು ಹಿಂಗೆ ಕಾಸ್ಟ್ಯೂಮ್ ನಿಮ್ಗೆ ಹೇಳಿದ್ನಲ್ಲ, ಒಂದು 40-50 ಕಾಸ್ಟ್ಯೂಮ್. ಒಂದು ಕಾಸ್ಟ್ಯೂಮ್ ಚೇಂಜ್ ಅಂದರೆ ಸೆಟ್ ಚೇಂಜು, ಕಾಸ್ಟ್ಯೂಮ್ ಚೇಂಜ್ ಅಂದರೆ ಲೊಕೇಶನ್ ಚೇಂಜು. ಸೊ ಔಟ್ಡೋರ್ ಆಗಿರ್ಬೋದು, ಸೆಟ್ಸ್ ಆಗಿರ್ಬೋದು. ಆ್ಯಂಡ್ ವಿ ಆಲ್ಸೋ ಥೈಲ್ಯಾಂಡ್ಗೆ ಹೋಗಿ, ದಟ್ ವಾಸ್ ಅಗೇನ್ ಥೈಲ್ಯಾಂಡಲ್ಲೂ ವಿ ವೇರ್ ದೇರ್ ಅಬೌಟ್ ಹೆಂಗೆ 8-10 ಡೇಸ್ ಏನೋ. ಆ್ಯಂಡ್ ಇಟ್ ವಾಸ್ ಅ ಶಿಫ್ಟ್ ಅಂದರೆ ಬ್ಯಾಂಕಾಕಲ್ಲಿ 2 ದಿವಸ, ಪಟಾಯಲ್ಲಿ 2 ದಿವಸ, ಅಥವಾ ಫುಕೆಟಲ್ಲಿ 2 ದಿವಸ. ಸೊ ಆ್ಯಂಡ್ ದ ಕ್ರೌಡ್ ಆಲ್ಸೋ ವಾಸ್ ಗೋಯಿಂಗ್ ಫಾಸ್ಟ್. ಸೊ ಯಾ, ಅಂದರೆ ಇಟ್ ಈಸ್ ಎಕ್ಸೈಟಿಂಗ್. ಈಗ ಅಗೇನ್ ಈಗ ಎಕ್ಸಾಮ್ ಬರೆದಾಯ್ತು, ರಿಸಲ್ಟಿಗೆ ವೈಟಿಂಗ್. ಸರ್, ಇಷ್ಟು ರಿಚ್ನೆಸ್, ಇಷ್ಟು ಕ್ವಾಲಿಟಿ, ಅಂದರೆ ಪ್ರಾಡಕ್ಟ್ ಹೀಗೆ ಬರಬೇಕು ಅಂತ ಇಡೀ ಟೀಮ್ಗಿರುವಂಥ ಮೈಂಡ್ ಸೆಟ್, ಡೈರೆಕ್ಟರ್, ಪ್ರೊಡ್ಯೂಸರ್, ಹೀರೋ, ಹೀರೋಯಿನ್, ನೀವುಗಳು ಎಲ್ರಿಗೂ ಆಗಿರ್ಬೋದು, ಆ ಒಂದು ಪಾಯಿಂಟ್ ಒಂದು ಸಲ ಎಲ್ರಿಗೂ ಜೀವ ಜಲ್ಲಂದ್ಬಿಟ್ಟಿತ್ತು ಆ ಒಂದು ಕ್ರ್ಯಾಶಿಂದ. ಸೊ ಅದು ನೀವಿದ್ರ ಅಲ್ಲಿ ಅವತ್ತು ಏನಾಯಿತು? ಸಿ, ಲಕ್ಕಿಲಿ ಆರ್ ಅನ್ಲಕ್ಕಿ ಗೊತ್ತಿಲ್ಲ. ಅಂದರೆ ಸಿ, ಕೆಲವೊಂದು ಸರಿ ಹೇಳ್ತೀವಲ್ಲ, ಈಗ ನಾವು ಧ್ರುವ ಸರ್ ಅದೇ ಇವಾಗ ಅವಲ್ಲೇ ಒಂದು ಪಾಯಿಂಟ್ ಹೇಳ್ದಂಗೆ, ನಾವು ಮಾಡಿದ್ದಂಥ 5 ಕಾಸ್ಟ್ಯೂಮಲ್ಲಿ 1-2 ಕಾಸ್ಟ್ಯೂಮ್ ಚೇಂಜಸ್ ಆಯಿತು ಅಂತ ಹೇಳ್ದಲ್ಲ, ಇನ್ನೇನು ನಾಳೆ ಹೊರಡಬೇಕು ಅನ್ನೋಷ್ಟರಲ್ಲಿ ಇವತ್ತು ಹಿಂದಿನ ದಿವಸ ಇದಕ್ಕಿಂತ ಚೆನ್ನಾಗಿ ಬೇಕು. ಆ 2 ಕಾಸ್ಟ್ಯೂಮ್ ಚೇಂಜ್ ಆಗಿದ್ದಕ್ಕೋಸ್ಕರ ನಾನು ಹಿಂದೆ ಉಳಿಬೇಕಾಯಿತು. ಸೊ ಹಿಂದೆ ಉಳಿದಿದ್ದಕ್ಕೋಸ್ಕರ ಅದು ಲಕ್ಕೋ ಆರ್ ಮೇ ಬಿ ಹಾಫ್ ಇಯರ್ ನನಗೆ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಬಟ್ ಏನೋ ಏನೂ ಆ ಥರದ್ದು ಕೆಟ್ಟದ್ದು ಆಗಲಿಲ್ಲ, ಗಾಡ್ಸ್ ಗ್ರೇಸ್. ಬಟ್ ಆ ಫ್ಲೈಟಲ್ಲಿ ನಾನು ಇರಲಿಲ್ಲ. ಸೊ ಅದೇನಕ್ಕಿಲ್ಲ ಅಂದರೆ ಈಗ ಅದೇ ಹೇಳ್ದಲ್ಲ, ಈಗ ಧ್ರುವ ಸರ್ ಇದೆರಡು, ಸೊ ಆ ಟೈಮಲ್ಲಿ ಏನಪ್ಪ ನಮ್ಮ ಕೆಲಸ ಈಸಿ ಆಗೋದು, ಯಾಕೆ ಹಿಂಗಾಯಿತು ಅಂತ ಅಂದ್ಕೊಬೋದು. ಬಟ್ ಅದೇನಕ್ಕಾಯಿತು, ಆ ಎಕ್ಸ್ಪೀರಿಯೆನ್ಸ್ ಮಿಸ್ ಆಯಿತಾ, ಅಥವಾ ಈಗ ನಮ್ದೊಂದು ಪ್ಲ್ಯಾನ್ ಇದೆ, ದೇವ್ರದ್ದೊಂದು ಪ್ಲ್ಯಾನ್ ಇರುತ್ತೆ. ಸೊ ಈಸ್ ಅವ್ ಹ್ಯಾಸ್ ಅ ಬೆಟರ್ ಪ್ಲ್ಯಾನ್ ಅಂತ ನಾನು ಅಂದಿದ್ದು. ಸೊ ಬಟ್ ಸ್ಟಿಲ್ ಅದಾದಮೇಲೆ ಒಂದು ಕಾಸ್ಟ್ಯೂಮ್ ಒಂದು ಸರಿ ಹೋಯಿತು ಕಾಶ್ಮೀರಿ, ಇನ್ನೊಂದು ಕಾಸ್ಟ್ಯೂಮ್ ಇನ್ನೊಂದು ಸರಿ ಹೋಯಿತು. ಸೊ ಯಾ, ಆ ಥರ ಐ ವಾಸ್ ನಾಟ್ ದೇರ್ ಇನ್ ದಟ್ ಫ್ಲೈಟ್. ಬಟ್ ಎಕ್ಸ್ಪೀರಿಯೆನ್ಸ್ ಎಲ್ಲರೂ ಹೇಳ್ತಾರೆ, ಇಟ್ ವಾಸ್ ರಿಯಲ್, ಇಟ್ ವಾಸ್ ನಥಿಂಗ್. ಅಂದರೆ ಎಲ್ಲೋ ಒಂದು ಸಿನಿಮಾಟಿಕ್ ಆಗೋ ಅಥವಾ ಒಂದು ಕಮರ್ಷಿಯಲ್ ಪಾಯಿಂಟಿಂದನೋ ಏನೂ ಇರಲಿಲ್ಲ, ಇಟ್ ವಾಸ್ ಅ ವೆರಿ ರಿಯಲ್ ಥಿಂಗ್. ಇಟ್ ವಾಸ್ ಆಲ್ವೇಸ್ ದ ಪೈಲಟ್ಸ್ ಪ್ರೆಸೆನ್ಸ್ ಆಫ್ ಮೈಂಡ್. ಆ ಒಂದು ಅಂದರೆ ಆ ಟೈಮಿಗೆ ಏನು ಅವ್ರು ಆ್ಯಕ್ಷನ್ ತೊಗೊಂಡ್ರು ಅದಕ್ಕೆ ಆ ಎಫೆಕ್ಟ್ ಎಲ್ಲರೂ ಸೇಫ್ ಆಗಿದ್ದಾರೆ. ಇಲ್ಲ ಅಂದಿದ್ದರೆ ಈ ಥರದ್ದೊಂದು ಇನ್ಸ್ಟೆನ್ಸ್ ಒಂದು ಆ್ಯಕ್ಟರ್ ಆನ್ ಅ ಫ್ಲೈಟ್ ಯಾವುದೂ ಆಗಿಲ್ಲ. ಸೊ ಇಟ್ ಶುಂಟ್ ಹ್ಯಾವ್ ಹ್ಯಾಪೆಂಡ್ ಆ ಥರದ್ದು. ಬಟ್ ಓಕೆ, ನಥಿಂಗ್, ಏನೂ ಅದರಿಂದ ಪ್ರಾಬ್ಲಮ್ ಇಲ್ಲವಲ್ಲ. ಸೊ ಆಲ್ ಹ್ಯಾಪಿ. ಖುಷಿ ಆಯಿತು ಸರ್, ತುಂಬ ವಿಚಾರಗಳು. ನಾನು ಒಂದು 5 ನಿಮಿಷ ಎಷ್ಟು ಸ್ಟೈಲ್ಸ್ ಇರುತ್ತೆ
ಹೇಗಿತ್ತು ಅಂತ ಕೇಳೋಣ ಅಂತ ಬಂದೆ. ಬಟ್ ತುಂಬ ಚೆನ್ನಾಗಿ ಇಡೀ ಸಿನಿಮಾದ ಬಗ್ಗೆ, ಇಡೀ ಸಿನಿಮಾದಲ್ಲಿ ನಿಮ್ಮ ವರ್ಕ್ ಬಗ್ಗೆ ಹೇಳಿದ್ರಿ. ಆ್ಯಕ್ಚುಲಿ ಮಾರ್ಟಿನ್, ನೀವು ಹೇಳ್ದಂಗೆ ಒಂದು ವಿಭಿನ್ನವಾಗಿ ಆ ಒಂದು ಡಿಫ್ರೆಂಟ್ ಸ್ಟೈಲ್ನಲ್ಲಿ ನಾವೆಲ್ಲರೂ ಕೂಡ ನೋಡೋದಕ್ಕೆ ರೆಡಿ ಆಗಿದ್ದೀವಿ. ಇನ್ನೇನು ರಿಲೀಸ್ಗೆ ರೆಡಿ ಇದೆ, ಸೊ ನಮ್ಮ ವೀಕ್ಷಕರಿಗೆ ಚೇತನ್ ಅವರು ಏನಾದರೂ ಹೇಳೋದಿದ್ರೆ. ಏನಿಲ್ಲ, ಮಾರ್ಟಿನ್ನ ನೀವು ಥಿಯೇಟ್ರಲ್ಲೇ ನೋಡಬೇಕು, ಯಾಕಂದರೆ ಆ ಥರದ ಎಕ್ಸ್ಪೀರಿಯೆನ್ಸು ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ಇದು ಒಂದು ನನ್ನೊಬ್ಬಂದೇ ಹಾರ್ಡ್ ವರ್ಕ್ ಅಂತಲ್ಲ, ಪ್ರತಿಯೊಂದು ಡಿಪಾರ್ಟ್ಮೆಂಟಿಂದನೂ ಸತತವಾಗಿ 3 ಇಯರ್ಸಾಗಿ ಎಫರ್ಟ್ಸ್ ಹಾಕಿದ್ದೀವಿ. ಸೊ ಈ ಎಫರ್ಟ್ಸ್ನ ನೀವು ಅಪ್ರಿಷಿಯೇಟ್ ಮಾಡಿದ್ರೇ ಅದಕ್ಕೊಂದು ಬೆಲೆ, ಇಲ್ಲಾಂದರೆ ನಾವು ಅಷ್ಟು ಎಫರ್ಟ್ಸ್ ಹಾಕಿ ದೇರ್ ಇಸ್ ನೋ ಪಾಯಿಂಟ್. ಸೊ ಪ್ಲೀಸ್, ಮಾರ್ಟಿನ್ನ ಇದೆ October 11th, ಪ್ಲೀಸ್ ವಾಚ್ ಇಟ್ ಇನ್ ಥಿಯೇಟರ್ಸ್. ಅಷ್ಟೇ, ದಟ್ಸ್ ಇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮುಂಬರುವ ಎಲ್ಲ ಪ್ರಾಜೆಕ್ಟ್ಸ್ಗೂ ಕೂಡ ನಿಮಗೆ ಆಲ್ ದ ಬೆಸ್ಟ್. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ, ಇದಿಷ್ಟು ಮಾರ್ಟಿನ್ ಸಿನಿಮಾದ ಕಾಸ್ಟ್ಯೂಮ್ ಡಿಸೈನರ್ ಆದಂಥ ಚೇತನ್ ಅವರ ಮಾತಾಗಿದ್ರು, ಸಾಕಷ್ಟು ಹಂಚಿಕೊಂಡ್ರು. ಎಸ್, ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಕನ್ನಡ ಪಿಕ್ಚರ್.